ಸಕ್ಕರೆ ನಾವು ಬರ್ಬೇಕಾ ಜಾಗ ಬಂತು ಅಟ್ ಅಂತ ಟಾಂಗ ನಿಲ್ಸು ಆಯ್ತಣ ಓಂ ಸರ್ವಧರ್ಮಾನ್ ಪ್ರತ್ಯಭ್ಯಮಾನಕಂ ಗಣೇಶ ನಮ್ ಪ್ರಪಂಚದಲ್ಲಿರೋ ಜನಕ್ಕೆಲ್ಲ ಒಳ್ಳೇದ್ ಮಾಡಪ್ಪ ಜೊತೆಗೆ ನನಗೂ ಒಳ್ಳೇದ್ ಮಾಡು ಅಂತ ಬೇಡ್ಕೊತಾ ಇದೀನಿ ಆಶೀರ್ವಾದ ಮಾಡಪ್ಪ ಸಕ್ಕರೆ ಬಂದೆ ತಂದಿದ್ಯಾನೋ ತಂದಿದ್ದೀನಣ್ಣ ಎಷ್ಟೋ ತಂದಿದ್ಯಾ ನೂರ್ ತಂದಿದ್ದೀನಣ್ಣ ನೂರ ನನ್ನ 20 ವರ್ಷದ ಆಸೆ ಬೇಡಿಕೆಗಳನ್ನ ಈಡೇರಿಸಿರೋ ಈ ದೇವ್ರಿಗೆ 100 ಸಾಕಾಗತ್ತನೋ ಅದ್ರ ಮೇಲೆ ಕೊಟ್ರೆ ಗಣೇಶನೇ ಮಂಗ್ಮಯ ಆಗೋಬಿಡ್ತಾನ ಕಣ್ಣ ಅಂತೀಯ ಕೊಡು ಮತ್ತೆ ಹಕ್ಕಳಣ ಗಜಮುಖನಿಗೆ ಎಷ್ಟು ಚಿಲ್ರೆ ಚಿಲ್ರೆ ಬರುತ್ತೆ ಅಂತ ಒಂದ್ 5 ರೂಪಾಯಿನೋ 10 ರೂಪಾಯಿನೋ ಆಗುತ್ತೆ ಅಷ್ಟೇನೆ ಸ್ವಲ್ಪ ಹೂ ತೆಗೆದು ನೋಡಿ ದುಡ್ಡು ಇಷ್ಟು ಅವತಾರ ನೋಡಿದಿರನ್ರಿ ಇಲ್ಲ 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 ನೀವೀಗೇನ್ ಮಾಡ್ತೀರಾ ಅಂದ್ರೆ ಈ ಹೂನ ತೆಗೆದು ಆ ದೇವ್ರಿಗೆ ಹಾಕ್ತೀರಾ ಆಮೇಲೆ ಈ ಹಣ ತೆಗೆದು ನಿಮ್ ಜೇಬಿಗೆ ಬಿಟ್ಕೋತೀರಾ ಆಮೇಲೆ ನನಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀರಾ ಹೋಗಿ ಹೋಗಿ ಶುರು ಹಚ್ಕೊಳ್ಳಿ ಬೇಗ ಸಕ್ರೆ ಅಣ್ಣ ಎಲ್ಲ ರೆಡಿ ನಾನು ಬಂದ್ ನೋಡಿ ಸಕ್ಕಟ ಮಾಡಿದೀನಿ ಮತ್ತಿನ್ನೇನ ಮಕ್ಕ ನೋಡ್ತೇವೆ ಹೋಗ ಸರಣು ಸರಣು ವೈನಾಯಕ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೂ ಒಳ್ಳೇದ್ ಮಾಡ್ಲಿ ಸ್ವಾಮಿ ಇವರು ಹೊಸಬ್ರ ನೀವು ಏನಂದೆ ಯಾರನ್ನ ನೀನು ಹೊಸಪ ಅಂತ ಇದೀಯಾ ಅಲ್ಲ ನಮ್ಮೂರು ಬಂದು ನನ್ನನ್ನೇ ಯಾರು ಅಂತ ಕೇಳ್ತಾ ಇದೀಯಾ ಕೊಟ್ಟಿದ್ದು ದುಡ್ಡು ವಾಪಸ್ ಕಿತ್ಕೊಂಡ್ಬಿಡ್ತೀನಿ ಸಾರ್ ಹಾಗೆಲ್ಲ ಸ್ವಾಮಿ ನೋಡು ಚಿಕ್ಕವನಿದ್ದಾಗ ನಾನು ಈ ಊರು ಬಿಟ್ಟು ಹೋದವನು 20 ವರ್ಷದ ಮೇಲೆ ಮತ್ತೆ ಈ ಊರಿಗೆ ಬರ್ತಾ ಇದ್ದೀನಿ 20 ವರ್ಷದಿಂದ ನನ್ನ ಬೇಡಿಕೆಗಳನ್ನ ಈಡೇರ್ಸಪ್ಪ ಅಂತ ಹೇಳಿ ಈ ಗಣೇಶನ್ ಕೇಳ್ಕೊತಾ ಇದ್ದೆ ಇವತ್ ನನ್ನ ಬೇಡಿಕೆಗಳನ್ನ ಈ ಗಣೇಶ ಈಡೇರಿಸ್ಬಿಟ್ಟ ಅಂತದ್ರಲ್ಲಿ ನೀನು ನನ್ನ ಈ ಊರಿಗೆ ಹೊಸಬ ಅಂತ ಕೇಳ್ತಾ ಇದೀಯಾ ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನೀವು ಮಾತ್ಮಾತ್ಗೂ 20 ವರ್ಷದ ಬೇಡಿಕೆ 20 ವರ್ಷದ ಬೇಡಿಕೆ ಅಂತ ಹೇಳ್ತಾನೆ ಇದಿರಲ್ಲ ಅದೇನು ಅಂತ ತಿಳ್ಕೊಬೋದೆ ಅಯ್ಯೋ ನಿಂಗೆ ಹೇಳಿಲ್ವಾ ಅಯ್ಯಯ್ಯೋ ನಾನ್ ನಿಂಗೆ ಹೇಳಾಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ನಮ್ಮ ಅಪ್ಪ ಚೆನ್ನಪ್ಪ ಗೌಡ ಬಂದಾನಯ್ಯ ಬಂದಾನಯ್ಯ ಬೆಳ್ಳಿ ಬೆಳಕು ತಂದಾನಯ್ಯ ಬೆಳಕು ಅಂದ್ರೆ ಸತ್ಯಾನಯ್ಯ ಥಳುಕು ಬೆಳಕು ಎಲ್ಲ ಥಳುಕು ಬೆಳಕು ಎಲ್ಲ ಸಜಿಗೆ ಕುಲದ ಸಜಿಗೆ ಸರದ ಚನ್ನಪ್ಪನೇ ಗೌಡ ದಯ ಮಾಡು ಚನ್ನಪ್ಪನೇ ಗೌಡ ದಯ ಮಾಡು ಶ್ರೀರಾಮಚಂದಿರ ಸತ್ಯ ಹರಿಶ್ಚಂದಿರ ಸುಂದರ ಸುಂದರ ಪುರುಷ ಡ್ರಾಮ ಶಿವ ಓ ಲೋಕಾನೆ ಇದರ ಸ್ಟೇಜ್ ಶಿವ ಸತ್ಯ ಅಂತ ನಂಬಂಗಿಲ್ಲ ಸುಳ್ಳು ಅಂತ ತಳ್ಳಂಗಿಲ್ಲ ಐ ಥಳುಕು ಬೆಳಕು ಎಲ್ಲ ಥಳುಕು ಬೆಳಕು ಎಲ್ಲ ಈ ಲೋಕಾನೆ ಬರೀ ಡ್ರಾಮ ಶಿವ ಓ ಲೋಕಾನೆ ಡ್ರಾಮ ಸ್ಟೇಜ್ ಶಿವ ಇದ್ರೆ ತಲೆಗೆ ಮೈಸೂರ್ ರಾಜ ಕುದುರೆ ಇದ್ರೆ ಜೊತೆಗೆ ಬ್ಯಾಂಡ್ ಬಾಜ ಭೂಮಿ ಇದ್ರೆ ಒಡೆಯ ಇಲ್ದೆ ಇದ್ರೆ ಮಡೆಯ ಕುರ್ಚಿ ಇದ್ರೆ ಪಟೇಲ ಇಲ್ದೆ ಇದ್ರೆ ಹಮಾಲ ಎರಡು ಕೊಂಬು ಒಂದೇ ರೆಕ್ಕೆ ಅಂದರೆ ಹೂವಂತಿಯ ಹೂವಂತಿಯ ನಿನ್ನ ಮಾತುವೇ
ಇರೋದು ಎರಡು ಕಾಲು ಮೂರು ಕಾಲು ಅಂದ್ರು ಹೂ ಅಂತಿರಲ್ರು ನೀನ್ ಇನ್ನೂ ಸ್ವಲ್ಪ ಕಾಸು ಕೊಟ್ರೆ ಕಾಲಿಲ್ಲ ಅಂದ್ರು ಹೂ ಅಂತೀವಣ್ಣ ಹೌದಾ ಪತಿಯಾ ವೆಂಕಟೇಶ ಕಾಸಿನ ಮುಂದೆ ದಾಸನು ದಾಸ ಹೈ ಥಳುಕು ಬಳುಕು ಎಲ್ಲ ಹೈ ಥಳುಕು ಬಳುಕು ಎಲ್ಲ ಏ ಲೋಕನೇ ಬರೀ ಡ್ರಾಮ ಶಿವ ಓ ಲೋಕನೇ ಡ್ರಾಮ ಸ್ಟೇಜ್ ಶಿವ ನೀವೇನ್ ಮಾಡ್ತೀರಾ ಅಂದ್ರೆ ನನ್ನನ್ನ ಬೈದ್ ಹಾಡ್ತೀರಾ ಗೌಡ್ರ ನಿಮ್ಮನ್ ಬೈಯೋದ ಹಾಡ್ಲಿಲ್ಲ ಅಂದ್ರೆ ಕೊಟ್ಟರೋ ದುಡ್ಡು ವಾಪಸ್ ಇಸ್ಕೊಂಡ್ಬಿಡ್ತೇನೆ ಹಾಡೋ ನಿನ್ನ ಮನೆ ಕಾಯ ನೀನು ಜಲ್ದಿ ಸಾಯ ನಿನ್ನೊಟ್ಟಿಗೆ ಬೇಗ ಬೆಂಕಿ ಬೀಳ ನಿನ್ನಿಂದ ಹುರಿಗೆ ಕೆಟ್ಟ ಕಾಲ ಹಾಳಾಗಿ ಹೋಗು ಕುರ್ಕಿ ಹೋಗು ಜಗಮರ ಹಣೆಗೆ ಸುಟ್ಟು ಮುರಿ ಆಗು ಅಸುರ 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 ಈ ಬೀರ ಬೇಗ ಉಸಿರ ಈ ಲೋಕನೇ ಬರಿ ಭೂಸಿ ಶಿವ ಅಂತ ಹೇಳಂಗಿಲ್ಲ ಖಾಸಿ ಅಂತ ಮಲಗಂಗಿಲ್ಲ ತಳುಕು ಬಳುಕು ಎಲ್ಲ ತಳುಕು ಬಳುಕು ಎಲ್ಲ ಈ ಲೋಕನೇ ಬರೀ ಡ್ರಾಮ ಶಿವ ಓ ಲೋಕನೇ ಡ್ರಾಮ ಸ್ಟೇಜ್ ಶಿವ ಸತ್ತು ಮೂರ್ ದಿನ ಆಯ್ತು ಎಣ ಬೇರೆ ವಾಸನೆ ಬರಕ್ ಶುರು ಆಗೈತೆ ಮುಂದಿನ ಕೆಲ್ಸ ನೋಡದೆ ತಾನೇ ಅದೆಂಗ್ಲ ಎತ್ತ ಮಗ ಇಲ್ದೆ ಕಾರ್ಯ ಮಾಡೋದು ನೀನು ಸರಿಯಾಗಿ ಹೇಳ್ದೆ ಎಂಟು ವರ್ಷದ ಮಗ ಇದ್ದಾಗ ಊರ್ ಬಿಟ್ಟು ಹೋದವನು ಸತ್ತವನೋ ಬದುಕವನೋ ಒಂದೂ ಗೊತ್ತಿಲ್ಲ ಇದ್ರು ಅದ್ ಯಾವಾಗ ಬತ್ತಾನೋ ಯಾವಾಗ ಬೆಂಕಿ ಇಡ್ತಾನೋ ಹಿಂಗ್ ಮಾಡಿದ್ರೆ ಹೆಂಗೆ ಏನು ಈ ಗೌಡ ಮಡಿಕೊಂಡಿದ್ನಲ್ಲ ಅವಳು ಮಗನ ಕೈಯಲ್ಲೇ ಬೆಂಕಿ ಇಡ್ಸಿದ್ರೆ ಹೆಂಗೆ ನೀ ಹೇಳೋದೇನಾರ ಕೆಂಪಿರವ ಕೇಳಿಸ್ಕೊಂಡ್ರೆ ಹಂಗೆ ಮೆಟ್ರನ ಅಮ್ಕುಡ ತಲೆ ತಿರ್ಕ ಮನವೆಗೆ ಬೆಂಕಿ ಇಟ್ಟಂಗ್ ಮಾತಾಡವನು ಒಳ್ಳೆ ಅಪ್ಪನ ಹುಟ್ಟಿದ ಮಗ ಆದ್ರೆ ಎಲ್ಲಿ ಅವನ ಕೈಯಾಗೆ ಕೊಳ್ಳೆ ಮನಸ್ಸು ನೋಡವಾ ನೋಡೋ ನನ್ನ ಮಗ ಎತ್ತ ಮೊಮ್ಮಗನೇ ಕೊಳ್ಳೆ ಇಡಬೇಕು ಅಜ್ಜಿ 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 ನಾನಜ್ಜಿ ಚೆನ್ನಪ್ಪ ಅಜ್ಜಿ ಚೆನ್ನ ಚೆನ್ನಪ್ಪ ಚಿಕ್ಕೋನಿದ್ದಾಗ ನೋಡಿದ್ದು ಏಟದೋ ಬೆಳೆದು ಬಿಟ್ಟಿದ್ಯಲ್ಲೋ ನೀನಿನ್ನೇನಜ್ಜಿ ನಾನ್ ಚಿಕ್ಕೋನಿದ್ದಾಗ ಒಳ್ಳೆ ರಸ್ಪುರಿ ರಸ್ಪುರಿ ಮಾವಿನಣ್ಣ ಇದ್ದಂಗಿದ್ದೆ ಏನಜ್ಜಿ ಅಣ್ಣಣ್ಣ ಆಗ್ಬಿಟ್ಟಿದ್ಯಾ ವಯಸ್ಸಾಗಿಲ್ವಾ ಏನಜ್ಜಿ ವಾಸನೆ ಇದು ಎಲ್ಲ ನಿಮ್ಮ ಅಪ್ಪನ ಚೆನ್ನಪ್ಪ ನಿನ್ ಬಂಧು ಬಳಗನೆಲ್ಲ ಬಿಡ್ಬಿಟ್ಟಲ್ಲಪ್ಪ ನಿಮ್ಮ ಇನ್ ಯಾರಪ್ಪ ನಮ್ಮ ಗತಿ ಸ್ವಲ್ಪ ಹೋಗ್ಬಿಟ್ಟಲ್ಲಪ್ಪ ಚೆನ್ನಪ್ಪ ನಿಮ್ಮಪ್ಪ ಹೋಗ್ಬಿಟ್ಟಲ್ಲಪ್ಪ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ ನಿನ್ನೂ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ ಇದನ್ನೆಲ್ಲ ನೋಡಕ್ಕೆ ಇಪ್ಪತ್ತು ವರ್ಷ ಬಿಟ್ಕೋಬಲ್ಲಪ್ಪ ಚೆಲ್ಲಪ್ಪ ಸತ್ತಿದ್ ಯಾರು ನಮ್ಮಪ್ಪನ ನಿಮ್ಮಪ್ಪನ ಲಿವಪ್ಪ ಅಳ್ಬೇಕಾಗಿರೋದು ಯಾರು ನಾನಾ ನೀನ ಮತ್ತೆ ನೀನ್ ಯಾಕೆ ಹೇಳ್ತಾ ಇದೀಯ ನಾನ್ ಸತ್ತಾಗ ಬಂದಳು ಅಂತ ನಮ್ಮ ಅಪ್ಪನ 5 ಎಕರೆ ಬರ್ಕೊಟ್ಟಿದ್ನ ಇಲ್ಲ ದಾಯಾದಿಗಳ ಮನೆಗೆ ಹೋಗಿ ಫಿಟ್ಟಿಂಗ್ ಇಟ್ಟು ನಗೋದು ಸತ್ತವ್ರ ಮನೆಗೆ ಬಂದ್ ಲಬ್ ಲಬ್ ಅಂತ ಆಡೋದು
ಇಷ್ಟು ಬಿಟ್ರೆ ಬೇರೆ ಕೆಲಸ ಇಲ್ವ ನಿಮಗೆ? ಚೆನ್ನಾಗಿ ಹೇಳ್ದೆ ಕಣಪ್ಪ. ಏಟೆ ಆಗ್ಲಿ ಪಟ್ಟಣದಿಂದ ಬಂದವರು ಹುಟ್ಟು ಸಾವಿನ ಬಗ್ಗೆ ಚಂದ ತಿಳ್ಕೊಂಡಿದ್ಯಾ? ಏನಂದೆ? ಹುಟ್ಟು ಸಾವಿನ ಬಗ್ಗೆ ಚಂದ ತಿಳ್ಕೊಂಡಿದ್ಯಾ ಅಂದೆ. ಹೇಳ್ತೀಯಪ್ಪ ಹೇಳ್ತೀಯಾ, ನಿಮ್ಮ ಅಪ್ಪ ಸತ್ತಾಗ್ಲಿ ಹಿಂಗೆ ನಗ್ತಾ ಇದ್ಯಾ? ನನ್ಗೆ ಎಷ್ಟು ಫೀಲ್ ಆಗದೆ ಗೊತ್ತಾ ನಮ್ಮ ಅಪ್ಪ ಸತ್ತಿದ್ದಕ್ಕೆ? ಹಾ, ಈಗ ನೀನ್ ಯಾಕೆ ನಗ್ತೆ ಅಂತ ಹೇಳು, ಇಲ್ಲ ಅಂದ್ರೆ ನಮ್ಮ ಅಪ್ಪನ ಜೊತೆ ಇನ್ನೂ ಕಳ್ಸ್ಬಿಡ್ತೀನಿ. ಇವನೇನ್ ರಣ್ಣು, ಹಿಂದೆ ಬಂದ್ರೆ ಒದಿತಾನೆ, ಮುಂದೆ ಬಂದ್ರೆ ಕಚ್ತಾನೆ. ಇವನ್ ಯಾವ ಜಾತಿ ಅಂತ ಗೊತ್ತಾಯ್ತು ಬಿಡು. ಎಲ್ರೂ ಕೇಳಿ, ನಾನು ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಚಿಕ್ಕವನಿದ್ದಾಗಿ ಊರ್ ಬಿಟ್ಟು ಹೋದ ಚನ್ನ, ಚನ್ನಪ್ಪ, ಚನ್ನೇಗೌಡ. ಇಲ್ಲಿ ಸತ್ ಬಿದ್ದಿರೋ ನಮ್ಮಪ್ಪ ಈ ಊರ್ನವ್ರಿಗೆಲ್ಲ ಏನ್ ಮಹಾಕಾರ್ಯಗಳು ಮಾಡಿದ್ದಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಆದ್ರೆ ಏನ್ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ನನಗ್ ಮಾತ್ರ ಗೊತ್ತು. ನಾನು ಊರ್ ಬಿಟ್ಟು ಹೋಗೋದಕ್ಕೆ ಕಾರಣ ಈ ನಮ್ಮಪ್ಪ. ಬೆಳಿಗ್ಗೆಯಿಂದ ಸಂಜೆ ತನಕ ದುಡ್ದು ಮನೆಗ್ ಬಂದ್ರೆ ಸಂತೋಷ ಅನ್ನೋದೇ ಇಲ್ಲ. ನನ್ನ ಹೆಂಡತಿ ಇದ್ದಿದ್ರೆ ಮೈ ಕೈಯೆಲ್ಲ ಇಸುಕ್ತಾ ಇದ್ಲು. ಆದ್ರೀಗ ನಿನ್ ಕಷ್ಟ ಏನು ಅಂತ ಕೇಳೋಕೆ ಯಾರು ಇಲ್ದಂಗ ಆಗೋಯ್ತು. ಇದೇನಿದು, ಹೆಂಗ್ ನುಲಿತಾ ಇದೆಯಲ್ಲ? ಹೌದು, ಮಂಚಿದ್ ಮ್ಯಾಕ್ ಇದ್ದಾಗ ಹೆಂಡತಿ ಆಗಿರ್ಬೇಕು, ಆಚೆ ಕಡೆ ಇದ್ದಾಗ ಕೆಲಸದೊಳಾಗಿರ್ಬೇಕು. ಇದೇ ತಾನೆ ಆಗ್ಲಿಂದ ನಡೆದು ಬಂದಿರೋದು. ನೋಡು, ನಿನ್ ಬಿಟ್ರೆ ನನ್ಗಿನ್ ಯಾರಿದ್ದಾರೆ? ನನ್ ಹೆಂಡತಿ ಸತ್ತು ಇನ್ನೂ ಒಂದ್ ವರ್ಷ ಆಗ್ಲಿಲ್ಲ. ನಾನ್ ಈಗ್ಲೇ ನಿನಗ್ ತಾಳಿ ಕಟ್ಬಿಟ್ರೆ ಊರಿನ ಜನ ನಗಾಡಕ್ಕಿಲ್ವಾ? ತಗಿರಿ ಕೈನ. ನಾನ್ ನಿಂಗೇನ್ ಕಮ್ಮಿ ಮಾಡಿವ್ನಿ? ನನ್ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ? ಒಂದೇ ಒಂದ್ ಮೊಳ ಹೂವನ್ನಾದ್ರೂ ಅವಳಗ್ ತಂದ್ಕೊಟ್ಟಿವ್ನ ಇಲ್ವಲ್ಲ? ನೋಡು, ನಿನ್ಗೇನ್ ತಂದಿವ್ನಿ ನೋಡು. ಈ ತರದೆಲ್ಲ ತಂದ್ಕೊಟ್ಟು ನಾನು ಯಾಮರ್ಸದೇ ಆಗ್ಬಿಟ್ಟಿದ್ದೀನಿ. ತತ ಎಲ್ಲಿ ತತ ಎಲ್ಲಿ ಕಾಲ್ ಹಿಡಿತಾ? ನಾನೇ ಆಗ್ತೀನಿ. ಅಯ್ಯಯ್ಯೋ, ಕೆಳಗಡೆ ಬಿದ್ದ ತೋಡು. ಅಯ್ಯಯ್ಯೋ, ಇಲ್ಲ ನೋಡ್ರಿ ಉಂಡ. ನೀನೇನ್ ಮಾಡ್ತಿದ್ಯೋ ಅಲ್ಲಿ? ಸುಳ್ಳು ಸುಳ್ಳು ಹೇಳ್ತಾವ್ನೆ, ಇದೆಲ್ಲ ನಿಮ್ಮ ಅವನ್ ಕೆಲ್ಸ. ನಾವಿಬ್ರು ಸೇರಿ ಏನ್ ಮಾತಾಡ್ತಿದೀವಿ ಅಂತ ಕೇಳಿಸ್ಕೊಂಬಂದ್ ಕಳ್ಸೋಳೆ. ಮೊನ್ನೆ ಏನಾಯ್ತು ಗೊತ್ತಾ, ನಾನು ಮುಸ್ರೆ ತಿಕ್ತಾ ಕುಂತಿದ್ದೆ, ಇವ್ ನನ್ ಮ್ಯಾಕ್ ಬೂದಿ ಎರ್ಚಿದ, ಎಲ್ರು ನಗಾಡ್ಬಿಟ್ರು. ನಂಗೆ ಏಟ್ ಅವಮಾನ ಆಯ್ತು ಗೊತ್ತಾ? ಕೊಲೆಗಾರ, ಎಳೆ ಮಗಿನ ದನ ಬಡ್ದಂಗ್ ಬಡಿತಾ ಇದೆಯಲ್ಲ, ನೀನೊಬ್ಬ ಮನುಷ್ಯನ? ಆ ದೇವರು ನಿನಗೆ ಒಳ್ಳೇದ್ ಮಾಡಕ್ಕಿಲ್ಲ. ನಿನ್ ಜೊತೆ ಸಂಸಾರ ಮಾಡಕ್ಕಾಗ್ದೆ ಚಿನ್ನದಂತ ನನ್ ಸೊಸೆ ಮಣ್ಣಾಗ ಸೇರ್ಕೊಂಡ್ಬಿಟ್ಲು. ಈಗ ವಂಶದ ಕುಡಿನ ಕರೆದ ಹಾಕಕ್ ನೋಡ್ತಾ ಇದ್ಯಾ? ಏನೇ ಬೀದಿ ಬಸ್ವಿ, ಊರ್ ಗೌಡ ಸಿಕ್ಕ ಅಂತ ನನ್ನ ಮೊಮ್ಮಗನ ಒಡಿಸ್ತಾ ಇದ್ಯಾ? ಏ ಬಿಡಯ್ಯ, ಭಿನ್ನಾನಿಗಿದ್ದೀಯ, ಅದೇನು ಮಾಟ ಮಾಡ್ಸೋಳು? ಅವಳಿಂದೆ ನಾಯಿ ತರ ಸುತ್ತಾಡ್ತೀಯಲ್ಲ, ನೀನೊಬ್ಬ ಮನುಷ್ಯನ? ಏ ಬಿತ್ರಿ, ಇನ್ನೊಂದು ಕ್ಷಣ ನೀನ್ ಈ ಮನೇಲಿ ಇರ್ಕೂಡ್ದು. ನಡಿಯೇ ನಡಿ ಆಚೆಗೆ ನಡಿಯೇ. ಅವಳು ಯಾಕೆ ಹೋಗ್ಬೇಕು? ನೀನೇ ಆಚೆಗೆ ಹೋಗು. ನಾನ್ ಯಾಕೆ ಹೋಗ್ಬೇಕು? ಇದು ಪಿತ್ರಾರ್ಜಿತ ಆಸ್ತಿ, ನಾನ್ ಇಲ್ಲೇ ಇರ್ತೀನಿ. ನನ್ನನ್ನ ಹೋಗು ಅಂತ ಹೇಳೋ ಅಧಿಕಾರ ನಿನಗಿಲ್ಲ. ಅಧಿಕಾರ ಇಲ್ವಾ? ಇಲ್ಲ. ಹಂಗ ಅಧಿಕಾರ ಅಲ್ವಾ? ಏಯ್, ನಿನ್ ಮೊಮ್ಮಗನ್ ಕರ್ಕೊಂಡು ಇಲ್ಲಿಂದ ಹೊರಟೋಗು. ಅವತ್ತು ಆ ಮನೆಯಿಂದ ಕಾಲು ತೆಗೆದವಳು. ಮತ್ತೆ ನಿಮ್ಮಪ್ಪ ಸದ್ದಿನಾನೇ ನಾನು ಆ ಮನೆ ಕಾಲಿಟ್ಟಿದ್ದು. ಆ ರಾಮನಿಗೆ 14 ವರ್ಷ ವನವಾಸ ಆದ್ರೆ ನಿನಗೆ 20 ವರ್ಷ ವನವಾಸ ಬರದ ಬ್ರಹ್ಮ. ಚನ್ನಪ್ಪ ಅಜ್ಜಿ, ಅಗೋ ನೋಡು, ಅಲ್ಲಿಂದ ಹಿಡಿದು ಅಲ್ಲಿ ಗಂಟ ಅಂದ್ರೆ ಅಗದ್ದೆ ಹೊಲ ಆ ತೆಂಗಿನ ತೋಟ ಇದೆಲ್ಲ ನಿಮ್ಮಪ್ಪಂದೆಯ. ಅಜ್ಜಿ, ನನಗ್ಯಾಕೆ ಆಸ್ತಿ ಅಲ್ಲ, ನನಗೇಂತಿರೋದು ಈ ಊರಲ್ಲಿ ಒಂದೇ ಆಸ್ತಿ. Oh,
ಅದಕ್ಕಾಗಿ ನಡನೆ ಬಿದ್ದೋಯ್ತು. ಈಗ್ಲೇ ಹೀಗಂತೀಯಲ್ಲೇ, ನಾಳೆ ಮದ್ವೆ ಆಗಿ ಮಕ್ಕಳಾದ್ಮೇಲೆ ಏನೇ ಮಾಡ್ತೀಯಾ? ವಾರ ವಾರ ದೇವಸ್ಥಾನಕ್ಕೆ ನೀರು ಓಡ್ತಾನೆ ಇದೀನಿ, ಮದ್ವೆ ಆಗೋ ಲಕ್ಷಣನೇ ಕಾಣ್ತಾ ಇಲ್ಲ. ವಯಸ್ಸು ಮಾತ್ರ ಆದ್ರೂ ಪಡ್ಬೋದು, ಓಡ್ತಾನೆ ಇದೆ. ಯಾಕೋ ಅಷ್ಟೊಂದು ಆಸೆ ಇದ್ರೆ ಹೇಳು, ಯಾವ್ಯಾವ ಊರಲ್ಲಿ ಎಂತೆಂತ ಕಂಡಿವೆ ಅಂತ ನನಗೆ ಚಂದ ಗೊತ್ತು. ಅವ್ಳ ಮುಖ ನೋಡಿದ್ರೆ ಯಾರ ತರ ಬರ್ತಾರೆ ನೋಡಿದ್ರೆ ಸಾಕು ಓಡ್ ಅಂತ ಇದ್ದಾರೆ. ಯಾಕೆ ಮದುವೆ ತಿನ್ಕೊಬ್ಬ, ಒಳ್ಳೆ 7 ತಿಂಗಳು ಕುಡ್ದಂಗ ಆಡ್ತೀಯ, ನಿನ್ ಕೆಲಸ ಎಷ್ಟಾಯ್ತೋ ಅಷ್ಟು ನೋಡ್ಕೋ ಹೋಗು. ಅಕ್ಕ ನೀ ಮದ್ವೆ ಅಂತ ಚಿಂತೆನೆ ಮಾಡ್ಬೇಡ, ನಿಂಗೆ ಮದ್ವೆ ಆಗಕ್ಕಿಲ್ಲ. ಏನೇ ಗೀತಾ, ದೇವಸ್ಥಾನಕ್ ಬಂದು ಮದ್ವೆ ಮಕ್ಕಳು ಅಂತಾನೆ ಇರ್ತೀಯ, ಬೇರೆ ವಿಷಯನೇ ಇಲ್ವಾ ನಿನ್ಗೆ? ಮದ್ವೆ ಅನ್ನೋದು ನಮ್ ಕೈಲಿದ್ಯೇನೆ, ಯಾರ್ಯಾರಿಗೆ ಏನೇನು ಯಾವಾಗ ನಡಿಬೇಕೋ ಆಗ್ಲೇ ನಡೆಯೋದು. ನಿಂಗೇನಮ್ಮ ಹೇಳ್ತೀಯ, ನಮ್ ಕಷ್ಟ ನಮಗ್ ಗೊತ್ತು, ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ. ಅಯ್ಯೋ ಇನ್ನು ನೀರ್ ಹೊರೋದಿದೆ ಬಂದ್ರೆ. ಆದ್ರೆ ನಮ್ ಪದ್ಮಕ್ಕನ್ಗೆ ಸೂಪರ್ ಆಗಿರೋ ಗಂಡ ಸಿಗ್ತಾನೆ. ನಮ್ಮ ಅಕ್ಕ ಬೆಣ್ಣೆ ಇದ್ದಂಗೆ, ಅವಳು ಒಳ್ಳೆ ಗುಣಕ್ಕೆ ಒಳ್ಳೆ ಗಂಡ ಸಿಕ್ಕೇ ಸಿಗ್ತಾನೆ. ಸೃಷ್ಟಿ ಮಾಡಿರೋ ಆಯುಧ ಇದೆ. ಬೆಳಿಗ್ಗೆ ಎದ್ದು ಫಸ್ಟ್ ಬಸ್ಗೆ ಹೊಂಟೋಗ್ಬಿಟ್ರೆ ನಾಷ್ಟ ಊಟ ಎಲ್ಲ ಮುಗಿಸ್ಕೊಂಬರ್ಬೋದ್ಗಳ? ಥೂ ಮಂಕ್ ನನ್ ಮಗನೇ, ಇನ್ನೂ ಒಂದ್ ತಿಂಗಳಿರೋ ಜಾತ್ರೆಗೆ ಈಗ್ಲೇ ಹೇಳ್ತಾ ಅವನೇ. ಆ ಚೆನ್ನಪ್ಪ ನಿನ್ನೆ ಮೆಟ್ರಿಸ್ಕಿದ್ ನೋಡಿದ್ರೆ ಅವನು ಅವ್ರ ಅಪ್ಪನ ತಿಥಿ ಕರ್ದಾನ, ಊಟ ಇಕ್ಕಾನ ಅನ್ನೋದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದ್ಗಳ. ಯಾರು ಆ ಕೆಂಪಿರೋನ್ ಮೊಮ್ಮಗನ? ಏ ಅವ್ನ್ ಬ್ಯಾಟೆಯಿಂದ ಬಂದಲ್ಲ ಬಿಡು, ನೇರ ಊಚ ಆಸ್ಪತ್ರೆಯಿಂದ ಬಂದ್ಬಿಟ್ಟ ಅವನೇ. ಹ್ಞೂ ನನಗೂ ಹಂಗೆ ಅನಿಸ್ತೈತೆ ಕೂಡ. ಸುಂದ್ರ ಹಿಂದ್ಗಡೆ ಏನೋ ಬಿಸಿ ಬಿಸಿ ಆಗ್ತೈತೆ, ನೋಡೋಕು ಭಯ ಹೊಸಿ ನೋಡಿ ಹೇಳ್ತೀಯಾಡ್ತಾವನಿ, ಜೋರಾಗಿ ಉಸಿರ್ಬಿಡ್ತಾವನಿ. ಏನ ಹೋಯ್ತಾ? ಹೊಂಟೋಯ್ತು ಅಂದ್ರೆ ಓದಿತಾನೆ, ಹೋಗ್ಲಿಲ್ಲ ಅಂದ್ರೆ ಓದಿತಾನೆ. ಬಾಯ್ಬಿಡ್ಬೇಡ, ಇವನ್ಗೆ ಮೂಗ್ನಲ್ಲಿ ಹೇಳ್ಬೇಕು. ಹೋಯ್ತು ಹೊಂಟೋಯ್ತು ಅದಕ್ಕಂಟೊಂಟೋಯ್ತು. ಅಣ್ಣ ತುಂಬಾ ಥ್ಯಾಂಕ್ಸ್ ಕಣ. ಉಚ್ಚನಾಯಿ ಕಣ, ಉಚ್ಚನಾಯಿ ಪದ್ಮನ್ ಮನೆ ಎಲ್ಲದೆ ಅಂತ ಗೊತ್ತಾಯ್ತಾ? ಪದ್ಮನ್ ಮನೆ ಅಲ್ಲೋಡು, ನೇರ ಹೋಗಿ ಬಲಗಡೆ ತಿಳ್ಕಂಡ್ರೆ ಮೂರನೇ ಮನೆನೆ ಪದ್ಮನ್ ಮನೆ. ನಿಂಗ ಅವನ್ಗೆ ಪದ್ಮನ್ ಮನೆ ಅನ್ಬಿಟ್ಟು ಆ ನಾಯಕ್ ನಾನಿ ಚಿಕ್ಕಿ ಮನೆ ತೋರ್ಸ್ಬಿಟ್ವಲ್ಲ, ಅವ್ರಿಗೆ ಅದೇ ಸರಿಯಾದ ಅಡ್ರೆಸ್ ಮುಂದೆ ನೋಡಿ ಮಾಜ. ಪದ್ಮ ಪದ್ಮ, ಓಹೋ ಅತ್ತೆ ಚೆನ್ನಾಗಿದ್ಯಾ? ಅತ್ತೆ ಚೆನ್ನಾಗಿದ್ದೀನಿ. ಎಲ್ಲವಳು ಒಳಗವಳೆ? ಅಯ್ಯಯ್ಯೋ ಅಯ್ಯೋ ಮೋಸ ಹೋದ್ನೆ. ಅಯ್ಯೋ ದೇವ್ರೆ, ಈ ಗೌರವ ದೃಶ್ಯ ನೋಡಕ್ಕೆ 20 ವರ್ಷ ಕಾಯ್ಬೇಕಾಯ್ತೆ. ಅತ್ತೆ ಈ ವಿಷಯ ಮಾವನ ಗೊತ್ತಾ? ಅವರೇ ಕಣಪ್ಪ ಏರ್ಪಾಟೆಲ್ಲ ಮಾಡ್ಕೊಟ್ ಹೋಗಿದ್ದು. ಅಯ್ಯೋ ಮಾವ ಮೋಸ ಹೋಗ್ಬಿಟ್ಟೆ. ಮಾವ ನೀನು ಪಕ್ಷ ಬದಲಾಯಿಸ್ಬಿಟ್ಟೆಲ್ಲ ಮಾವ. ನಾನ್ ಚಿಕ್ಕವನಾಗಿದ್ದಾಗ ಮನುಷ್ಯನಿಗೆ ಗೌರವನೇ ಮುಖ್ಯ ಅಂತ ಹೇಳ್ತಾ ಇದ್ದಲ್ಲ ಮಾವ, ಮೋಸ ಹೋಗ್ಬಿಟ್ಟೆ ಮೋಸ ಹೋಗ್ಬಿಟ್ಟೆ. ಏಯ್ ನಿಮ್ಮ ಅಜ್ಜಿ ರೈಕೇಳ. ಪದ್ಮ ಆಗಿದ್ದಲ್ಲ ಆಗೋಯ್ತು, ಸ್ನಾನ ಮಾಡ್ಕೊಂಬ ಮನೆಗೆ ಹೋಗುವ. ಇಲ್ಲೇ ಆದ್ರೆ 500 ರೂಪಾಯಿ
ಮನೆಗೋದ್ರೆ 1,000 ರೂಪಾಯಿ. ನನ್ ಪದ್ಮನ್ಗೆ 1,000 ರೂಪಾಯ. ಯೋ ಯಾರಯ್ಯ ನೀನು? ಯಾರಯ್ಯ ನಿನ್ ಪದ್ಮ? ನನ್ನ ಮಾವನ್ ಮಗಳು ಪದ್ಮಾ, ಪದ್ಮಾವತಿ. ಅವಳು ಪದ್ಮಾವತಿ ಅಲ್ಲ, ನನ್ನ ಮಗಳು ಚಕ್ಕಿ. ಅಂದ್ರೆ ನನ್ ಪದ್ಮಾವತಿ ತಿರುಪ್ತಿಲ್ಲ ಅವಳೆ ಹೋಗಯ್ಯ. ನಾವು ಆ ಚೆನ್ನಪ್ಪನ್ನ ಆ ಸುಳೆ ಚಿಕ್ಕಿ ಮನೆ ಕಳಿಸ್ಬಿಟ್ಟು ಬಂದ್ಬಿಟ್ವಲ್ಲ, ನಿಜವಾಗ್ಲು ಅವ್ನ್ ಹಾಕೊಂಡಿರೋ ಬಟ್ಟೆನ ವಾಪಸ್ ಬರ್ತಾನ? ನೀನಂತೂ ಅಲ್ಲೋದಾರಿ ಪಂಚನೆ ಪಡಕಿಲ್ಲ, ಇವ್ರು ಹಾಕೊಂಡಿರೋ ಅರ್ಧ ಚಂಡಿ ಅದನ್ನು ಕಿತ್ತಾಕ್ಬಿಡ್ತಾನೆ. ಏನ್ರಣ, ನಾನು ಏನ್ ನಿಮಗ್ ದ್ರೋಹ ಮಾಡಿದ್ದೆ? ಪದ್ಮನ್ ಮನೆ ತೋರಿಸು ಅಂದ್ರೆ ಯಾವ್ದು ಸುಳೆ ಮನೆ ತೋರಿಸ್ಬಿಟ್ರಲ್ಲ. ಅಲ್ಲ, ನಮ್ ಪದ್ಮನಿಗೂ ಸುಳೆಗೂ ಒಂದೇ ಮಾಡ್ಬಿಟ್ರಲ್ಲ. ಎಷ್ಟೊತ್ತು ಎತ್ಕೊಂಡು ಗಿರ್ಗಿಟ್ಲೆ ತಿರ್ಸಿ ಗಲಾಟೆ ಮಾಡಿದ್ಯಲ್ಲ, ಆ ಹುಡುಗಿ ಅಪ್ಪ ತಲೆಯ ನಾನು? ನಾನ್ ಮಾವ ನಿನ್ ತಂಗಿ ಮಗ ಚನ್ನ, ಚನ್ನಪ್ಪ ಚೆನ್ನೇಗೌಡ. ನಮ್ ಚೆನ್ನೇಗೌಡನ? ಇಷ್ಟು ವರ್ಷ ಎಲ್ಲಿದ್ದೆ? ಏಟೊಂದು ಬೆಳೆದು ಬಿಟ್ಟಿದ್ಯಾ? ಏನಪ್ಪ ವೇಷ ಇದು? ನಿಮ್ಮಪ್ಪ ಸತ್ತಾಗ ನನ್ ಊರ್ನಲ್ಲಿ ಇರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಪದ್ಮ ಬಾಮ್ಮ ಇಲ್ಲಿ, ನೀನ್ ಯಾರು ಅಂತ ಒಂದು ಮಾತಾಡೋದು ಬೇಡವಾ, ದುಡೀರಿ ಅಂತ ಎತ್ತಿ ತಿಳಿಸ್ಬಿಟ್ರೆ ಹೆಂಗೆ? ಅದಕ್ಕೆ ನಮ್ಮ ಹುಡುಗಿ ಅದಕ್ಕೊಂಬಿಟ್ಟವಳೆ. ಪದ್ಮ ಇವ್ನ ಯಾರು ಗೊತ್ತೇನಮ್ಮ? ನನ್ ತಂಗಿ ಮಗ ಚನ್ನಪ್ಪ. ನಿಮ್ ಮಾವ? ಪದ್ಮ ನಿನ್ನ ಗುರ್ತಿಡಿಲಿ ಅಂತಾನೆ ನಾನು ಈ ಸ್ಕೂಲ್ ಡ್ರೆಸ್ ಹಾಕೊಂಡ್ ಬಂದಿರೋದು. ಒಳ್ಳೇದೆಲ್ಲ ಜ್ಞಾಪಕ ಬಂತ? ಹೆಂಗೆ ಮಕ್ಕಳ ನೀವ್ ಆಟ ಆಡ್ಕೋಗಿ, ನೀನ್ ನಡಿಯಮ್ಮ. ಅಲ್ಕಂಡ್ ಮಾವಯ್ಯ, ನಾ ಊರ್ ಬಿಟ್ಟು ಹೋದಾಗ ಪದ್ಮ ಒಬ್ಳೆ ಇದ್ದಿದ್ದು, ಈಗ 4 ರಿಲೀಸ್ ಮಾಡ್ಬಿಟ್ಟಿದ್ಯಾ? ಅವರೆಲ್ಲ ಊರ್ನವ್ರ ಮಕ್ಕಳಪ್ಪ, ಪದ್ಮ ನಮ್ಗೆ ಇರೋಳು ಒಬ್ಳೆ ಮಗಳು. ನೀನ್ ತಮಾಷೆ ಮಾಡಿದ್ವಿ ಬಿಟ್ಟಿಲ್ಲ ಚನ್ನಪ್ಪ. ಪಾಪ ನಡಿಮ ತಗೋ ಮಾವ, ಅದೇ ಹಳೆಗೆಟ್ಟು ಬಣ್ಣನೇ ಹೊಡೆದಿಲ್ಲ, ಮನೇನು ಹಳೆದೇನೆ. ಅದೇ ಹಳೆ ಕದ. ಇದೇನ್ ಮಾವ ಸದ್ದ ಬತ್ತೈತೆ, 20 ವರ್ಷದಿಂದ ಎಣ್ಣೆ ಹಾಕಿಲ್ವಾ? ಏ ನೀನು ಮಗು ತರ ಆಡ್ತೀಯಲ್ಲಪ್ಪ ಮಾವ. ಏ ಮಾವ, ಇದ್ರಿಂದ ಒಂದ್ ಕತೆನೇ ಇದೆ ಗೊತ್ತಿದ್ಯಾ? ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ನಿಂಗೆಲ್ ಗೊತ್ತಿರ್ತದ ಬಿಡು, ಎಲ್ಲ ಮರ್ತ್ ಬಿಡ್ತೀಯ, ನೆನಪೇ ಇರೋದಿಲ್ಲ. ನಾನ್ ಚಿಕ್ಕೋನಾಗಿದ್ದಾಗ ಪದ್ಮ ನಿನ್ ಮುಂದೆ ಕೂರ್ಸ್ಕೊಂಡು ನಾನ್ ಹಿಂದೆ ಕೂತ್ಕೊಂಡು ಲಕ 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 ಅಂತ ಓಡಿಸ್ತಾ ಇದ್ರೆ, ಆಗ ಅವಳನ್ ಕುತ್ಕೆ ಕೈ ಹಾಕಿ ತಬ್ಕೊಂಡು ಅಪ್ಪ ತೋಟಲ್ಲಿ ಕಾಯಿ ಕೀಳ್ತಾ ಇದಾರೆ, ಹೋಗ್ ನೋಡಿ. ಏ ಮಾವ, ಪದ್ಮ ಮನೆಯಾಗೆ ಅವಳೆ, ಅದೇ ತೋನಿ ಹಂಗೆ ಐತೆ. ಚನ್ನಪ್ಪ ನಾನ್ ತೋಟಕ್ ಹೋಗ್ತಿದ್ದೀನಿ, ನೀನ್ ಹೊರಡ್ತೀಯ? ಎಷ್ಟೊತ್ತು ಬರ್ತೀಯ ಮಾವ? ಹೊರಗಡೆ ಹೋದ್ಮೇಲೆ ಇಷ್ಟೊತ್ತಿಗೆ ಬರ್ತೀರಿ ಹೆಂಗಪ್ಪ ಹೇಳುದು? ಅಯ್ಯೋ ಮನೇಲಿ ಪದ್ಮ ಒಬ್ಳೆ ಇರ್ತಾಳೆ, ಅದೆಲ್ಲ ಅವಳು ನೋಡ್ಕೋತಾಳೆ, ನೀನ್ ನಡಿ. ಹಂಗಂತೀಯ ಬರ್ಲಾ ಮಾವ? ಆಯ್ತು ಬರ್ತೀನಿ ಮಾವ. ಪದ್ಮ ಬರ್ತೀನಿ ಬರ್ಲಾ? ಅಪ್ಪ ಏನಪ್ಪ ಇವನು ಹುಚ್ಚಾಗಾಡ್ತಿದ್ದಾನೆ, ಬಾಗಿಲ್ ತೆಗೆದ ಮನೆಗೆ ನಾಯಿ ನುಗ್ಗಾಗೆ ಅಲ್ಲಿ ಇಲ್ಲಿ ಓಡಾಡ್ಬಿಟ್ಟ. ನೀನು ಸರಿ ಅವನಿಗೆ ಸರಿ ಸಮವಾಗಿ ಮಾತಾಡ್ತಾ ಇದೀಯ. ಪದ್ಮ ಹಂಗೆಲ್ಲ ಮಾತಾಡ್ಬಾರ್ದಮ್ಮ, ಆಳ್ ನೋಡೋಕಂಗ್ ಬೆಳೆದಿದ್ರು ಬುದ್ಧಿ ಬೆಳೆದಿಲ್ಲ ಅಷ್ಟೇ, ತನ್ನ
ತಂದೆ ತಾಯಿ ಇಲ್ಲದ ಮಗ ಅವನಿಗೆ ನಾವಲ್ದ ಬೇರೆ ಯಾರಾಗ್ತಾರಮ್ಮ ನಾನು ತೋಟದ ಕಡೆ ಹೋಗ್ಬರ್ತೀನಿ ಕದ ಹಾಕು ನವಥಾಲು ಕಂಪನಿ ಹೆಸರನ್ನೇ ಹಾಳು ಮಾಡ್ತಾವ್ರಿ ಇದಕ್ಕೆ ಇದೇ ಕರೆಕ್ಟ್ ಎಲ್ಲರೂ ಇದನ್ನು ಉಪಯೋಗಿಸಿರಿ ಕ್ಷಮಿಸೋದು ನೋಡೋಣ ಬಿಟ್ಟು
ಬಿಟ್ರೆ ಓವರ್ ಹಂಗ್ ಮಾತಾಡ್ತಾನೆ. ಏಯ್ ಏನೇ ನಿಂದು ಉಂಗ್ರ ಉಂಗ್ರ ಸ್ವಾಮಿ ಉಂಗ್ರನ ತಗ ನಿನ್ನ ಕೈಯಿಂದ ತಗೊಳ್ಳೋದಕ್ಕೆ ಇವ್ನಿಗೆ ಏನನ್ನ ಯೋಗ್ಯತೆ ಇದೆ? ಏನ್ ಯೋಗ್ಯತೆ ಇದೆ? ಇಂತ ನನ್ ಮಕ್ಕಳಿಗೆಲ್ಲ ನನ್ ಸ್ಥಳನೇ ಕೊಡ್ಬೇಕು. ನೀ ಬಾರ. ಏಯ್ ಬಾರ ಇಲ್ಲಿ. ಯಾಕೆ? ಊಟ ಮಾಡ್ ಬಾ. ಬಾರ ಇಲ್ಲಿ ಕೂತ್ಕೊಳ. ಊಟನ? ನಾನ್ ಬರಲ್ಲಪ್ಪ. ಬಾರ ಇಲ್ಲಿ. ಬೇಡ ಸುಮ್ನೆ ಇರೋಣ. ಬಾರ ಅಂದ್ರೆ ಅಲ್ಲ, ನನಗ್ ಊಟ ಹಾಕ್ಬಿಟ್ಟು ಓಡಿಯಲ್ಲ ತಾನೆ. ನಾನ್ ಯಾಕೋ ನಿಂಗ್ ಹೊಡಿಲಿ ತಗೋ. ಹಂಗಲ್ಲ, ಊಟ ಇದೇ ತರ ನಮ್ಮಪ್ಪ ಊಟಕ್ಕೆ ಮನೆ ಒಳಗ್ ಕರ್ಸ್ಬಿಟ್ಟು ಊಟ ಹಾಕಿ ಚಪ್ಪಲಿ ತಗೊಂಡು ಹೊಡೆದು ಓಡಿಸ್ತಾ ಇದ್ದ. ನೀನ್ ಹಂಗ್ ಮಾಡಲ್ಲ ತಾನೆ? ಖಂಡಿತ ಮಾಡಲ್ಲ. ಊಟ ಮಾಡು. ಸರಿ ಸರಿ. ಚೆನ್ನಪ್ಪ ಬಂದ್ರಯ್ಯ ಮಾರಿ. ನಾನ್ ಎಷ್ಟ್ ಹೇಳಿದ್ರು ಕೇಳದೆ ಈ ನಾಯಿನ ಕರ್ಕೊಂಬಂದು ನಡುಮರಿಯಾಗಿ ಕೂರಿಸಿ ಊಟ ಹಾಕ್ತಾ ಇದ್ಯಾ? ಅಜಯ್, ನಮ್ಮಪ್ಪ ಮಾಡಿದ ತಪ್ಪಿಗೆ ಇವನ್ಗೆ ಯಾಕೆ ಶಿಕ್ಷೆ ಹೇಳು? ನೀನೇನೋ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಆರಾಸಿವ ಅಂತ ಹೊರಟೋಗ್ಬಿಡ್ತೀಯ. ಆಮೇಲೆ ನನಗ್ ಒಳ್ಳೇದು ಕೆಟ್ಟದ್ದು ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳು? ಇವನು ನಿನ್ ಮಗನ್ ಗುಡ್ಡು ಅಂತಾನೆ. ಇರ್ಲಿ ಬಿಡು, ನೀನೋಗ್ ನಿನ್ ಕೆಲ್ಸ ನೋಡು, ಹೋಗು. ನನ್ನ ಮಾತು ಕೇಳ್ದೆ ಇವನ್ನ ಮನೆಯಾಗೆ ಸೇರ್ಸ್ಕೊಂಡಿದ್ಯಾ? ಈ ನಾಯಿ ಈ ಮನೆಯಾಗೆ ಇನ್ನು ಏನೇನು ರಂಪಾಟ ಮಾಡ್ತೇತೋ. ಹೋಗಜ್ಜ ನೀನು. ನಾನೇ ಬರ. ಒಳ್ಳೆ ಕಥೆ ಆಯ್ತು. ಏ ಸಿಂಗ, ಏ ಊಟ ಅಣ್ಣ, ಊಟ ಮಾಡ. ನನ್ನೊಬ್ಬ ಮನುಷ್ಯ ಅಂತ ಕರೆದು ನಿನ್ ನಡು ಮನೇಲಿ ಕೂರಿಸಿ ಅನ್ನ ಆಗ್ತಾ ಇದೆಯಣ್ಣ. ಈ ಋಣನ ನಾನ್ ಯಾವತ್ತೂ ಮರೆಯಲ್ಲಣ್ಣ, ಯಾವತ್ತೂ ಮರೆಯಲ್ಲ. ಇವತ್ತೊಂದಿನ ನನ್ನ ಸಂತೋಷವಾಗಿ ಇಟ್ಟಿದ್ಯಣ್ಣ. ನಿನ್ನ ಜೀವಮಾನ ಪೂರ್ತಿ ನೀನ್ ಸಂತೋಷವಾಗಿರ್ಬೇಕು, ಹಂಗ್ ಮಾಡ್ತೀನಿ. ಈ ಹಣ್ಣದ ಮೇಲೆ ಸತ್ಯ ಅಣ್ಣ, ಈ ಹಣ್ಣದ ಮೇಲೆ ಸತ್ಯ. ಅಣ್ಣ, ಇವತ್ತಿಂದ ನಿಜವಾಗ್ಲೂ ನಾನ್ ನಿನ್ ತಮ್ಮ ತಾನೇ? ಹೌದು ಕಣ, ನೀನ್ ನಿಜವಾಗ್ಲೂ ನನ್ನ ತಮ್ಮನೇ. ಊಟ ಮಾಡು. ಅಷ್ಟು ಸಾಕು ನನ್ಗೆ. ಊಟ ಮಾಡು. ಅಷ್ಟು ಸಾಕು. ಮಾವನ ಮನೆ ಅಯ್ಯಪ್ಪ, ಈ ಆಟಕ್ಕೆ ನಾನಿಲ್ಲ. ಮದ್ವೆ ಆಗೋದು ಇಡೀ ಊರಿಗೆ ಗೊತ್ತು, ಅದೇನು ಹೊಸ್ತ ಕೇಳ್ತಾ ಇದೆಯಲ್ಲ. ನೀವೇನೋ ಗಂಡಸರು ಹೇಗ್ ಬೇಕಾದ್ರೂ ಇರಬಹುದು, ನಾವು ಹಾಗಿರೋಕಾಗುತ್ತಾ? ನಿನ್ನೆ ನಾನು ನೀರ್ ತರಕ್ ಹೋದಾಗ ಆ ಪಕ್ಕದ ಮನೆ ಮಂಗಳಕ್ಕ ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ಲು? ಏನೇ ಪದ್ಮ, ಮಗುದ್ ಹೆತ್ತೆ ಮದ್ವೆ ಆಗ್ತೀಯ ಅಂತ ಕೇಳ್ಬಿಟ್ಲು. ಅದಕ್ಕೆ ನೀನೇನ್ ಹೇಳ್ದೆ? ನಂಗೆ ಎಷ್ಟು ಅವಮಾನ ಆಗೋಯ್ತು. ನಾನೇನೋ ನಿಂಗ್ ಮೋಸ ಮಾಡಿ ಊರೇ ಬಿಟ್ಟು ಹೋಗೋಂತರ ಮಾತಾಡ್ತಿದ್ಯಲ್ಲ. ಅಯ್ಯೋ, ಹಾಗೆಲ್ಲ ನಾ ಹೇಳಿದ್ದು. ಊರ್ನವ್ರ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನಾವಿಬ್ರು ಬೇಗ ಮದ್ವೆ ಆಗ್ಬೇಕು. ನಾವಿಬ್ರು ಮದ್ವೆ ಆಗ್ಬೇಕು ಅಂದ್ರೆ ನಿಮಗ್ ಬೇಗ ಕೆಲ್ಸ ಸಿಗ್ಬೇಕು. ನಾವ್ ಪ್ರೀತಿ ಇಷ್ಟ್ ವರ್ಷ ಆಯ್ತು ಅಲ್ಲ ಕಣೆ, ಒಂದ್ ದಿನನಾದ್ರೂ ಸಂತೋಷದಿಂದ ಮಾತಾಡಿದ್ಯಾ? ಯಾವಾಗ ಬಂದ್ರು, ನಿನ್ ಕೆಲ್ಸ ಏನಾಯ್ತು, ಯಾವಾಗ ಸಂಪಾದನೆ ಮಾಡ್ತೀಯ ಅಂತ ಪದೇ ಪದೇ ಕೇಳದೆ ಆಯ್ತು. ಅದಕ್ಕೆ ನಾವು ತೀರ್ಮಾನ ಬಂದಿದ್ದೀನಿ, ನನಗೆ ಯಾವಾಗ ಕೆಲಸ ಸಿಗುತ್ತೋ ಅವತ್ತೇ ನಿನ್ನ ಹತ್ರ ಬಂದು ಮಾತಾಡ್ತೀನಿ. ಬಾಯ್. La 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 la.
ರಾಜದಲ್ ಮೈಸೂರ್ ಕೊಪ್ಪಿನ್ ಸಂತೋಷ್ ಬಿಸಿನೆಸ್ ಮಾಡ್ತೀನ್ ರಾತ್ರಿ ಹಗಲು ತುಡ್ತಿ ನೋಟಿಂಗ್ ಮೂಟೆ ತರ್ತಿ ದೊಡ್ಡಟ್ಟಿ ಕೈ ಮನೆ ಕಟ್ಟಿ ಅಧಿಕಾರದಿಂದ ಪಡೆದಿದ್ದು ಮಕ್ಕಳನ್ನ ದೇವ್ರು ಅಂತಾರೆ ಅಂತದ್ರಲ್ಲಿ ಇವ್ರನ್ನ ಹೊಡೆದಿದ್ಯಲ್ಲ ಏಯ್ ನೀವು ಮೊದ್ಲೇ ಹೇಳ್ಬೇಕಾಯ್ತು ಹೇಳಿದ್ವಿ ಸರ್ ಪದ್ಮಕ್ಕಂಗೆ ಹೇಳಿರು ಅಂತ ಹೇಳಿದ್ರು ಕೂಡ ಗಡ್ಡ ಹಾಕೊಂಡು ಹೊಡೆದ್ಬಿಟ್ಟ ಸರ್ ಪದ್ಮನ ಹೇಳದ್ಮೇಲೆ ಹೊಡೆದ್ನ ಇಲ್ಲಣ್ಣ ನನ್ನ ಮಗನೇ ನನ್ನ ಮುಂದೆ
ಮದ್ಮಗನ್ ಜೊತೆ ಅವನಂಗ್ ಆಡ್ಬೇಕಾದ್ರೇನೆ ಅನ್ಕೊಂಡೆ. ಅವನು ಡೌಡಿತವನೆ ಅಂತ ಅವನ್ಗೆ ಎಲ್ ತಟ್ಟಬೇಕು ಅಂತ ನನಗ್ ಚಂದ ಗೊತ್ತು. ನಮ್ ಪದ್ಮಕ್ಕನ ಹೆಸರು ಹೇಳ್ಕೊಂಡಿ, ನಮ್ ಆಸೆನೆಲ್ಲ ತೀರ್ಸ್ಕೊಂಡಿ, ಚಂದ ಮುಂಡಿಸ್ಬಿಡವ ಅಂದ್ರೆ ಪದ್ಮಕ್ಕ ಇವನ ಮದ್ವೆ ಆಗ್ಬೇಕು ಅಂತ್ಯಾ? ಆ ಗೂಬೆನ್ ಯಾರ ಮದ್ವೆ ಆಗ್ತಾರೆ? ಏ ಕೋಪ ಮಾಡ್ಕೋಬೇಡ್ರೋ, ಸಕ್ರೆಗೆ ಹೇಳಿದೀನಿ ಇನ್ಮೇಲಿಂದ ಬೇಕಾದಾಗ ಬಂದು ಇಷ್ಟ ಬಂದಷ್ಟು ಎಳ್ನೀರ್ ಕೊಡಿರೋ. ಆ ಪದ್ಮನ್ಗೂ ನಿಮ್ಗೂ ಪದ್ಮಕ್ಕಂಗೆ ನಮ್ ಕಂಡ್ರೆ ಪ್ರಾಣ ಸಾರ್. ನಾವ್ ಹೇಳಿದ್ರೆ ಆಳ್ ಬವಿಗೂ ಬೀಳ್ತಾಳೆ, ನಾವ್ ಅಷ್ಟು ಕ್ಲೋಸ್. ಹೌದಾ? ಇನ್ ಮುಂದೆ ಪದ್ಮನ್ಗೆ ಏನ್ ಬೇಕು ಕೇಳ್ರೋ, ನಾನ್ ಕೊಡ್ತೀನಿ. ಆಮೇಲೆ ಪದ್ಮನ್ಗೂ ನನ್ಗೂ ನೀವೇ ಕಂಡ್ರೋ. ಹೌದು ಬಾವಾ. ಬುದ್ಧಿ ಇಲ್ದವನ್ಗೆ ಬಂಗಾರ ಲಂಗೋಟ ಸಿಕ್ದಂಗೆ ಆ ಪೆದ್ನನ್ ಮಗ ಸಿಕ್ದಂತ ಎಷ್ಟ್ ಆಟ ಆಡ್ತೀರಾ ನೀವು? ತರ್ತೀನಿರಪ್ಪ, ಈ ನನ್ ಮಕ್ಳು ಮಾಡೋರೇ ಇವರು. ಪದ್ಮಕ್ಕಂಗೂ ಪೆಕ್ರಂಗೂ ಒಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಿದೆಲ್ಲ ತಿನ್ಬಿಟ್ವಲ್ಲ, ಈಗ ಅವನು ತೂಪ್ತವ ಕಾಯ್ತಿರ್ತಾನೆ. ಏನು ಮಾಡೋದು? ಮಾಡೋದ? ನಾಯಿಗ್ ಮೂಳೆ ತುಂಡ್ ಹಾಕ್ದಂಗೆ. ಲವ್ ಲೆಟರ್? ಲವ್ ಲೆಟರ್ ಅಲ್ಲ, ಅಕ್ಕ ಬರ್ದಿರೋ ಹಂಗೆ ನಾನೇ ಲೆಟರ್ನ ಬರ್ದಿರೋದು. ಈ ಲೆಟರ್ನ ಇಟ್ಕೊಂಡು ಇನ್ನು ಸ್ವಲ್ಪ ದಿನ ಹಿಂಗೆ ಓಸ್ ಹೇಳ್ತಿನೋದು, ಇಲ್ಲೇ ಬಂದ್ ಕೂರೋದು. ಹಾ, ಕಮಾನ್, ಫಾಲೋ ಮಿ. ಏನ್ ಯೋಚನೆ ಮಾಡ್ತಾ ಇದ್ಯಾ ಬಾಬಾ? ಸೂಪರ್ ಸಕ್ಸಸ್ ಬಂದ ಹ್ಯಾಂಡ್ ನೋಡಿ. ಯಾಕೋ ಗೊತ್ತಾಗಿದೆ ತಡ ಸರ ಸರ ಅಂತ ಸೀರೆ ಉಟ್ಕೊಂಡು ಘಮ ಘಮ ಅಂತ ಹೂ ಮುಟ್ಕೊಂಡು ಓಂಡ್ಲಪ್ಪ, ಅಲ್ಲೇ ಆಗಿದ್ ನೋಡಿ ಎಡವಟ್ಟು. ಏನಾಯ್ತು? ಬಂದ ನೋಡ್ ಕರಡಿ ತರ ಅವ್ರಪ್ಪ. ಏಯ್, ನಿಂಗ್ ಹೊರ್ಗಡೆನೆ ಕೆಲ್ಸ, ಒಳಗಡೆ ಹೋಗುವಂತ ಬೈದೆ ಬಿಟ್ಟ. ಬಂತು ನೋಡ್ ನಮ್ಮ ಅಕ್ಕನ ಕೋಪ, ತಡಾರಂತ ಬಾಗ್ಲಾಕೊಂಡು ಬಿಳಿ ಪೇಪರ್ ತಗೊಂಡು ನಿಮ್ಮನ್ನೇ ಮನ್ಸ ನೆನೆಸ್ಕೊಂಡು ಸರ 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 ಅಂತ ಬರ್ದೇ ಬಿಟ್ಲು. ಆಮೇಲೆ ನನ್ನ ಕುರ್ದು, ಯೋ ಇದನ್ನ ತಗೊಂಡೋಗ್ ನಿಮ್ ಭಾವಂ ಕೊಡು, ಇದನ್ ನನ್ ಮನ್ಸಲ್ಲಿರೋದನ್ನೆಲ್ಲ ಬರ್ದೀನಿ, ನಾನ್ ಬರೋದು ಒಂದೇ, ಈ ಲೆಟರ್ ಬರೋದು ಒಂದೇ ಅಂದ್ಲು. ಹಾ ತಗೋ, ಓದ್ಬವ ನಿನ್ ಪ್ರೇಮದ ಕವಿತೆನಾ? ಸುಮ್ನೆ ನಾನು ಆಮೇಲೆ ಓದ್ತೀನಿ. ನಿಜವ್ಳ ಪೆಗ್ರನೆ ಕಣೆ. ಹೌದು ಕಣ. ನನ್ನ ಪ್ರಾಣಕ್ಕೆ ಪ್ರಾಣವಾದ ಪ್ರಿಯ ತಮ್ಮನಿಗೆ, ನಿಮ್ಮ ಬಾಳ ಸಂಗಾತಿಯಾಗೋ ಪದ್ಮಳಾದ ನಾನು ನಿಮಗಾಗಿ ಬರೆದ ಪ್ರೇಮ ಪತ್ರ. ಮೊದಲ ಬಾರಿಗೆ ನಿಮ್ಮನ್ನು ನೋಡಿದಾಗ ನಾನು ಗುರುತಿಸಲೇ ಇಲ್ಲ ಅಂತ ನಿಮಗ್ ಬೇಜಾರಾಗಿರ್ಬಹುದು. ಏನ್ ಮಾಡೋದು, ಗುಟ್ರಾಕೋ ಹುಲಿ ತರ ನಮ್ಮಪ್ಪ ಪಕ್ಕದಲ್ಲೇ ಇಲ್ಲಲ್ಲ, ಅಲ್ಲಿ ನೀವು ನನ್ನ ಗಿರ್ಗಿಟ್ಲೆ ತರ ತಿರುಗಿಸಿದಾಗ ನನಗೊಂಥರ ಆಗೋಯ್ತು. ನೀವ್ ಹಾಗೆ ಮಾಡೋದನ್ನ ನಾಲ್ಕು ಜನ ನೋಡ್ಬಿಟ್ರಲ್ಲ ಅಂತ ನಿಮಗ್ ಜಾಡ್ಸ್ ಒದ್ದಾಗೆ ನಾಟಕ ಮಾಡ್ದೆ. ಬೀಡ್ಬಾರ್ ಜಾಗ ಬಿದ್ದಿದ್ರೆ ನನ್ ಕ್ಷಮಿಸ್ಬಿಡಿ. ಹಾ, ನನ್ನ ಕೋಣೆಲಿರೋ ಕ್ಯಾಲೆಂಡರ್ಲ್ಲಿ ಶ್ರೀಕೃಷ್ಣ ಥೇಟ್ ನಿಮ್ ಥರನೇ ಇದ್ದಾನೆ, ನೀವು ಅದೇ ವೇಷದಲ್ಲಿ ಕೊಡಲು ಅಂತ ನಿಂತಿದ್ದೆ. ಓಡ್ ಬಂದು ಹಾಗೆ ತಪ್ಕೊಂಬಿಡೋಣ ಅನ್ಸುತ್ತೆ. ನಾಳೆ ನೀವು ಕೃಷ್ಣನ್ ಥರನೇ ತೋಟಕ್ಕೆ ಬರ್ತೀರಾ ತಾನೆ? ನಿಮ್ಮವಳೇ ಆದ ಪದ್ಮ. ಪದ್ಮ, ಪದ್ಮ, ಪದ್ಮ. ಲೆಟರ್ನಲ್ಲಿ ಬರ್ದಿದ್ದಂಗೆ ಕೃಷ್ಣನ್ ವೇಷ ಹಾಕೊಂಡ್ ಬಂದನಲ್ಲೋ,
ಇವಾಗ ಅವನ ಹತ್ರ ಹೋದ್ರೆ ಪದ್ಮಕ್ಕ ಎಲ್ಲಿ ಅಂತ ಕೇಳಿದ್ರೆ ಏನೋ ಮಾಡುದು. ಅದಕ್ಕೂ ನಾ ಐಡಿಯಾ ಇದೆ, ಫಾಲೋ ಮೀ. ಯಾಕ್ರೋ ಪದ್ಮಕ್ಕ ನಂಗೆ ಲವ್ ಲೆಟರ್ ಕೊಡ್ಬೇಕಾದ್ರೆ ಒಂದ್ ಮಾತು ಹೇಳುದ್ಲು. ಏನಂತ? ನಾನ್ ಲವ್ ಲೆಟರ್ ಬರಿಬೇಕಾದ್ರೆ ಎದುರುಗಡೆ ಕೃಷ್ಣನ್ ಫೋಟೋ ಇತ್ತು, ಅದೇ ಧ್ಯಾನದಲ್ಲಿ ನಮ್ ಕೃಷ್ಣನ ಇಷ್ಟ ಅಂತ ಬರ್ದ್ಬಿಟ್ಟಿನಿ. ಮೊದ್ಲೇ ಲವ್ ಲೆಟರ್ ಅಲ್ವಾ, ಅದಕ್ಕೆ ಏನು ಹೊಡೆದಾಕ್ಬಾರ್ದು ಅಂತ ಹಾಗೆ ಬಿಟ್ಟಿದೀನಿ. ನನಗ್ ಜೇಮ್ಸ್ ಬಾಂಡ್ ಇಷ್ಟ ಅಂತ ತಿಳಿಸ್ಬಿಡು ಅಂತ ಹೇಳುದ್ಲು. ಜೇಮ್ಸ್ ಬಾಂಡ್ ಇಷ್ಟ ಅಂದ್ಲಾ? ಹ್ಮ್, ಅದ ನೀನ್ ಹೇಳೋಣ ಅಂದ್ರೆ ಅವತ್ ಹೇಳ್ದೆ ಕೇಳ್ದೆ ಕಿತ್ಕೊಂಡು ಹೋಗ್ಬಿಟ್ಟೆ ಲೆಟರ್ನ. ಅಯ್ಯಯ್ಯೋ, ಹಾಗಾದ್ರೆ ಇದೆಲ್ಲ ವೇಸ್ಟ್. ಹೌದಾ? ಸರಿ ಕೊಡ, ಕಿರೀಟ ಕೊಡ. ಹ್ಮ್, ಕೊಡಲ್ ಕೊಡು. ಬಾಡಿಗೆ ಡ್ರೆಸ್ ಎಲ್ಲ ವಾಪಸ್ ಕೊಡ್ಬೇಕು. ಕೃಷ್ಣನಿಂದ ಏನೋ ತಪ್ಪಿಸ್ಕೊಂಡ್ಬಿಟ್ವಿ. ಜೇಮ್ಸ್ ಬಾಂಡ್ ಐಡಿಯಾ ಬೇರೆ ಕೊಟ್ಟಿದ್ಯಾ? ನಾಳೆ ಅವ್ನ ಹಂಗೆ ಬಂದ್ಬಿಟ್ರೆ. ಕೃಷ್ಣನ್ ಡ್ರೆಸ್ ಅನ್ನ ನಾಲ್ಕು ಕಂಪ್ನಿ ತಂದ್ಬಿಟ್ಟ. ಆದ್ರೆ ನಾಳೆ ಜೇಮ್ಸ್ ಬಾಂಡ್ ತರ ಬರ್ಬೇಕು ಅಂದ್ರೆ ಸೂಟು ಪಿಸ್ತೂಲ್ ಎಲ್ಲ ಸಿಗ್ಬೇಕಲ್ಲ. ಅದು ನಮ್ಮೂರಲ್ಲಿ ಬಂದ್ರ ನಾಳೆ ನೋಡ್ಕೊಳ್ಳೋಣ. ಎಲ್ಲಿಗೆ ಹೋಗ್ತಾ ಇದೀಯಮ್ಮ? ಅದು ಗಿರಿಜಕ್ಕನ ಮನೇಲಿ ಗೌರಿ ಕರು ಹಾಕಿದೆಯಂತೆ, ನೋಡ್ಕೊಂಡು ಬರೋಣ ಅಂತ. ಅದಕ್ಕೆ ಆ ಕಳ್ಳೆ ಜೆ ಹಾಕೊಂಡು ಹೋಗ್ತಿದ್ಯಾ? ಬೇಗ ನೋಡ್ಕೊಂಡು ಬಂದ್ರು. ಆಯ್ತಪ್ಪ. ಎಣ್ಣೆ ಬಂದಾಗ ಕಣ್ ಮುಚ್ಕೊಂಡ್ರೋ ತರ ಎಣ್ಣೆ ಬಂದಾಗ ನೀನ್ ಯಾಕೆ ಬಾವಾ ಕಣ್ ಮುಚ್ಕೊಂಡಿದ್ದೆ? ಪಾಪ ನಮ್ ಪದ್ಮಕ್ಕ ನಿನ್ ಮುಂದೆ ಬಂದ ಅರ್ಧ ಗಂಟೆ ನಿಂತ್ರು, ನೀನ್ ಯಾಕೆ ಬಾವಾ ಮಾತಾಡ್ಸಿಲ್ಲ? ಒಳ್ಳೆ ಹೆಂಗಸ್ತಾರ ನಾಚ್ಕೊಂಡ್ ಕಿರಿತಿದ್ದೆ. ಅಯ್ಯೋ ಒಂಥರ ಹೆಂಗೆಂಗೋ ಆಗೋಯ್ತು ಕಣೋ. ಏಯ್ ಪದ್ಮ ಇಲ್ರು ಎಲ್ಲಿ ಅಂತ ಕೇಳಿದ್ರೆ ಕೋಪಿಸ್ಕೊಂಡು ಹೊಟ್ಟೋದ್ಲು. ಕೋಪಿಸ್ಕೊಂಡು ಹೋದ್ಲ? ನಿಂದೊಳ್ಳೆ ಬಿಡು ಬಾವಾ, ಇವಾಗ ನಾವ್ ತಾನೆ ಪದ್ಮಕ್ಕನ ತಲೆ ಬೈಸ್ಕೊಳೋದು. ಅಯ್ಯಯ್ಯೋ ಬೈದ್ ಬಿಡ್ತಾಳೇನ್ರು? ಓಕೆ ಓಕೆ, ನಮ್ ಪದ್ಮಕ್ಕಂಗೆ ಏನಾದ್ರೂ ಸಮಾಧಾನ ಮಾಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ. ನಾನಿದೀನಲ್ಲ, ಯೋಚನೆ ಮಾಡ್ಬೇಡ. ಇಲ್ಲಿಗೆ ಬರೋಕೆ ಅಂತ ಹೊರಟಾಗ ಅಪ್ಪ ಬಂದ್ಬಿಟ್ರು, ಏನೇನೋ ಸುಳ್ಳು ಹೇಳಿ ಬರ್ಬೇಕಾಯ್ತು. ಸರಿ, ನನಗ್ ಗೊತ್ತು ನೀ ಏನ್ ಹೇಳ್ತೀಯ ಅಂತ, ಚೆನ್ನಾಗ್ ಗೊತ್ತು ಕೆಲ್ಸ ತಾನೆ. ಪದ್ಮ, ಸಿಟಿಲಿ ನನ್ನ ಫ್ರೆಂಡ್ ಸಿಕ್ಕಿದ್ದ, ನಂಗೆ ದುಬೈನ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ದ. ಅಲ್ಲ ನೀನೆ ಹೇಳು, ನಿನ್ ಬಿಟ್ಟು ಅಷ್ಟು ದೂರ ನಾನು ಹೇಗೆ ಹೋಗ್ಲಿ? ಅದಕ್ಕೆ ಇಲ್ಲ ಇಲ್ಲಾರ ನೋಡು ಅಂತ ಹೇಳ್ದೆ. ಸ್ವಲ್ಪ ಖರ್ಚಾಗುತ್ತೆ, MLA ಇನ್ಫ್ಲುಯೆನ್ಸ್ ಎಲ್ಲ ಬೇಕು ಅಂತ ಹೇಳ್ದ. ನಾನೆಲ್ಲ ರೆಡಿ ಮಾಡಿದ್ದೀನಿ, ಕೆಲಸ ಸಿಕ್ಕೇ ಸಿಗುತ್ತೆ, ನೀನು ಏನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ಕೆಲಸ ಸಿಗುತ್ತೆ ನನಗೂ ನಿಮಗೆ. ನನ್ನ ಆಸೆನೂ ಅದೇ ತಾನೆ. ಪದ್ಮ ಪದ್ಮ, ಮನೆ ಕಡೆ ನಡಿಯಮ್ಮ, ಕಾಳ ಬಂದ್ರೆ ಗದ್ದೆ ಕಳಿಸು. ಕೆಲಸ ಹುಡುಕೋದು ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತಾ ಇದೀಯಾ? ಕೆಲಸ ಹುಡುಕ್ತಾ ಇದ್ದೀನಿ ಮಾವ. ಬೆಳಗೊಳ ಫ್ಯಾಕ್ಟ್ರಿಲಿ ಕ್ಲರ್ಕ್ ಕೆಲಸ ಖಾಲಿ ಇದೆಯಂತೆ, ಅದಕ್ಕೆ ಮೇಲೆ ಶಿಫಾರಸ್ ಬೇಕಂತೆ. ಒಂದ್ ತಿಂಗಳಲ್ಲಿ ಕೆಲಸ ಹುಡುಕೋತೀನಿ. ನೋಡು, ಒಂದು ಕೆಲಸಕ್ಕೆ ಶಿಫಾರಸ್ ಬೇಕು ಅಂತೀಯ? ಜೀವನ ಪೂರ್ತಿ ನಿನ್ ಜೊತೆ ಬಾಳ್ವೆ ಮಾಡೋಕೆ ಅಂತ ನನ್ನ ಮಗಳು ನಿನಗೆ ಕೊಡ್ಬೇಕಾದ್ರೆ ನನಗೂ ಶಿಫಾರಸ್ ಬೇಡವಾ? ನಿನ್ನ ಕೆಲಸನೇ ನನಗೆ ಶಿಫಾರಸು. ನಿಂಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಸಾಯೋಕ್ ಮುಂಚೆ ನಿಮ್ಮಪ್ಪ ಇದ್ದ ಆಸ್ತಿನೆಲ್ಲ ಮಾರ್ಕೊಂಡ. ಹಿಂಗಿರುವಾಗ ನಿನಗೂ ಒಂದು ಕೆಲಸ ಅಂತಿದ್ರೆ ನನಗೂ ಧೈರ್ಯ. ನನ್ನ ಮಗಳು ನಿನ್ನನ್ನು ಇಷ್ಟಪಟ್ಟವಳೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮರಿದ್ದೀನಿ. ಊರಿಗೆಲ್ಲ ಪಂಚಾಯಿತಿ ಮಾಡೋಣ ನಾನು, ನನ್ನ ಪಂಚಾಯಿತಿನ ಊರವರೆಲ್ಲ ಮಾಡೋಂಗ್ ಮಾಡ್ಬೇಡ. ಈ ತಿಂಗಳೊಳಗೆ ಒಂದು ಕೆಲಸ ಹುಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಪದ್ಮನಿಗೆ ಬೇರೆ ಗಂಡು ನೋಡ್ಬೇಕಾಗುತ್ತೆ.
ಏನ್ರು ಏನ್ರು ಇದೆಲ್ಲ ನಾವು ರೈಲ್ವೆ ಸ್ಟೇಷನ್ ಇದ್ದಾಗೆ ಯಾವ್ಯಾವ ರೈಲ್ ಎಲ್ಲೆಲ್ಲ ಹೋಗುತ್ತೆ ಅಂತ ನಮಗೆ ಮಾತ್ರ ಗೊತ್ತು ನೋಡು ಸರಿಯಾಗಿ ಕೇಳಿಸ್ಕೋ ಈಗ ಒಬ್ಬ ಪಿಕ್ರ ಬರ್ತಾನೆ ಅವನು ಬರ್ತಿದ್ದಂಗೆ ಬಂದೆ ಬಿಟ್ಟ ನಿಮ್ಗೆ ಹೇಳಿದಲ್ಲ ಜ್ಞಾಪಕ ಇದೆ ತಾನೆ ನಮಸ್ಕಾರ ಚನ್ನಪ್ಪಣ್ಣ ಏನ್ ಬಾವಾ ಯಾಕೊಂತರ ಇದ್ಯಾ ಅವಾಗ್ರಲ್ಲ ನೀವ್ ಹೇಳ್ದಂಗೆಲ್ಲ ವೇಷ ಬದಲಾಯಿಸ್ಕೊಂಡೆ ಅವ್ರು ತಿರುಗೂ ನೋಡ್ಲಿಲ್ಲ ಮಾತಾಡಿಸ್ಲೂ ಇಲ್ಲ ಅಕ್ಕಂಗು ಬಾವಂಗು ಒನ್ ಮಾಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಿದೀವಿ ಅದೇನಾದ್ರೂ ಒಂದ್ ಎಡವಟ್ ಆಗ್ತಾನೆ ಇದೆ ಅದೇನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅದೇನು ಅಂತ ನನ್ಗೆ ಈಗ ಗೊತ್ತಾಯ್ತು ಏನೋ ಅದು ಬಾವನ ಹೆಸರು ಚನ್ನಪ್ಪ ಅಕ್ಕನ ಹೆಸರು ಪದ್ಮಾವತಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂದ್ಮೇಲೆ ಇವರಿಬ್ರು ಒಟ್ಟಿಗೆ ಸೇರಕ್ಕೆ ಅದ್ ಹೆಂಗಾಗುತ್ತೆ ಅದಕ್ಕೆ ಬಾವನ ಹೆಸರನ್ನೇ ಬದಲಾಯಿಸ್ಬಿಟ್ರೆ ನಾಳೆನೆ ಮದುವೆ ಆದ್ರೂ ಆಗ್ಬೋದೇನೋ ಹೌದಲ್ಲ ಮತ್ತಿನ್ನೇನ್ ಬಾವ ಇವತ್ತಿನ ಸಿನಿಮಾ ಸ್ಟಾರ್ಗಳೆಲ್ಲ ಹೆಸರು ಬದಲಾಯಿಸ್ಕೊಂಡ್ಮೇಲೆ ಸೂಪರ್ ಸ್ಟಾರ್ಗಳು ಆಗಿರೋದು ಹಂಗಂತೀಯ ಅದೇನೋ ಸರಿ ಬಾವಂಗೆ ನಾಮಕರಣ ಮಾಡಕ್ಕೆ ಒಬ್ಬ ಪುರೇತ ಬೇಕಲ್ಲ ಏ ಅಲ್ಲೋಡ ಬಂದ ಅಯ್ಯೋ ಬಾರಯ್ಯ ಇಲ್ಲಿ ಯಾರು ಅವನು ಬಾವ ಅವನು ಸಾಮಾನ್ಯ ಮನುಷ್ಯ ಅಲ್ಲ ಮುಖ ನೋಡ್ ಜ್ಯೋತಿಷ ಹೇಳ ಅಂದ್ರೆ ಗ್ಯಾರಂಟಿ ಸಕ್ಸಸ್ ಗೊತ್ತು ಯಜಮಾನ್ ಕೃಷ್ಣೇಗೌಡ್ರ ಮಗ ಅವನ್ ಸತ್ತ ಇವನು ಅವ್ರ ಮಗ ಚನ್ನಪ್ಪ ಚನ್ನೇಗೌಡ್ರು ಅಂತ ನಮ್ ಬಾವ ಇವರು ಹೆಸರು ಬದಲಾಯಿಸ್ಕೋಬೇಕು ಅದಕ್ಕೆ ಅವ್ರ ಮುಖ ನೋಡಿ ಪಟ್ಟ ಅಂತ ಒಂದ್ ಹೆಸರು ಹೇಳೋಣ ದೊಡ್ಡ ಮನುಷ್ಯ ಮುಖದಲ್ಲಿ ದೈವ ಕಡೆ ಇರೋದ್ರಿಂದ ಶ್ರೀನಿವಾಸ ಅಂತ ಇಡಬಹುದು ಈಗ ನೀನ್ ಸದ್ಯಕ್ಕೆ ರೈಟ್ ಹೇಳು ನಿನ್ ಕೆಲ್ಸದ ವಿಚಾರದ ಬಗ್ಗೆ ನಾನ್ ಆಮೇಲೆ ಡೀಲ್ ಮಾಡ್ತೀನಿ ಸರಿ ಸರ್ ನಾನ್ ಬರ್ತೀನಿ ಬಾವಾ ಏನ್ ಹೆಸರಿಟ್ಟ ಅಕ್ಕ ಪದ್ಮಾವತಿ ನೀನು ಶ್ರೀನಿವಾಸ ಸಾಕ್ಷಾತ್ ಶ್ರೀನಿವಾಸನೇ ಚನ್ನಪ್ಪ ಗೌಡನಾದ ಶ್ರೀನಿವಾಸ ಪದ್ಮಾವತಿಯನ್ನು ಮದುವೆಯಾಗಲು ಚನ್ನಪ್ಪ ಗೌಡನಾದ ಶ್ರೀನಿವಾಸ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಆಗಲೆಂದು ನಾವೆಲ್ಲರೂ ಹಾರೈಸೋಣ ನನ್ನ ಮಗನೇ ಹಾಡ ಇದು ಇನ್ನಂಗಡ್ಲಿ ಸರ್ ಕೆಟ್ಟ ಸರ ಕೇಳಿ ಪದ್ಮ ಒಳಗೋಗ್ಬಿಟ್ಲಲ್ಲ ಸರಿ ಬಿಡಿ ಸರ್ ಎಣ್ಣಿಲಿ ಹಾಡು ಅಂತ ಕರ್ಸಿದ್ರೆ ಸತ್ತೋರ್ ಮುಂದೆ ಪ್ರಶ್ನೆ ಪ್ರೀತಿಗಾಗಿ ಹಾಕೋ ಬೇಸ
ಬೇಡಪ್ಪ
ನಾನೀಗ್ಲೇ ಪದ್ಮಕ್ಕನ ಹತ್ರ ಹೋಗ್ಬಿಟ್ಟು ನಿನ್ನ ಮರ್ತೇ ಬಿಡು ಅಂತ ಹೇಳ್ತೀನಿ. ಲೋ ಬರಲೋ ನಿಲ್ರು, ಕೋಪ ಮಾಡ್ಕೋಬೇಡ್ರು. ಏನಾದ್ರು ಒಂದ್ ಐಡಿಯಾ ಹೇಳು. ಒಂದ್ ಐಡಿಯಾ ಹೇಳ, ತುಂಬಾ ಸುಲಭ. ಈಗ ನೀನು ಒಂದ್ ಒಳ್ಳೆ ಕೆಲಸ ಕೊಡ್ಸ್ಬಿಡು, ಅವ್ನ್ ಈ ಊರ್ ಬಿಟ್ಟು ಬೇರೆ ಅವ್ರಿಗೆ ಹೋಗ್ತಾನೆ, ಅವಾಗ ನೀನ್ ಪದ್ಮಕ್ಕನ ಜೊತೆ ಹಾಯಾಗಿರ್ಬೋದಾ. ಮತ್ತೆ ನಂಗೆ ಆಶೀರ್ವಾದ ಮಾಡಿ. ಯಾಕೆ? ನನಗೆ ಕೆಲಸ ಸಿಕ್ಬಿಡ್ತು. ಏನ್ ಕೆಲಸ? ಅದೇ ನಮ್ ಕೃಷ್ಣೇಗೌಡರ ಮಗ ಚೆನ್ನಪ್ಪ, ಅವ್ರ ರೈಸ್ ಮಿಲ್ ಅಲ್ಲಿ ಮ್ಯಾನೇಜರ್ ಕೆಲಸ ಕೊಟ್ಟಿದ್ದಾರೆ. ತಿಂಗಳಿಗೆ 2000 ರೂಪಾಯಿ ಸಂಬಳ ಅಂತೆ, ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ಕೌಡ್ರೆ ಇನ್ಯಾಕ್ತಡ ಮುಹೂರ್ತ ಇಡಿಸ್ಬಿಡಿ. ಪದ್ಮ, ನೀನ್ ತುಂಬಾ ಅದೃಶ್ಯಾಲಿ ಅಮ್ಮ. ನೋಡು, ನೀನ್ ಯಾರನ್ನ ಬಯಸಿದ್ಯೋ ಅವನೇ ನೀವು ಸಿಕ್ಕಿಬಿಡ್ತೀನಲ್ಲ. ಇನ್ ಯಾಕಮ್ಮ ಯೋಚನೆ ಸಂತೋಷ? ಅಪ್ಪ ಗಣೇಶ, ಆ ಅನಾಥ ಹುಡುಗನಿಗೆ ಯಾಕೆ ಕೆಲಸ ಕೊಟ್ಟೆ ಅಂತ ನಿನಗ್ ಚೆನ್ನಾಗ್ ಗೊತ್ತು. ನನ್ ಪದ್ಮನ ಹತ್ರ ಯಾರೇ ಮಾತಾಡಿದ್ರು ನನ್ ಕೈಲಿ ತಡ್ಕೊಳಕ್ ಆಗಿಲ್ಲ, ಅದಕ್ಕೆ ಅವನಿಗೆ ಕೆಲಸ ಕೊಟ್ಟು ಕಟ್ ಮಾಡ್ಬಿಟ್ಟೆ. ನೋಡಕ್ ಬೇರೆ ಚೆನ್ನಾಗಿದ್ದಾನೆ, ಅದಕ್ಕೆ ನನ್ ಭಯ. ನಾನ್ ಪದ್ಮನ್ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಅಂತ ನಿನಗೆ ಚೆನ್ನಾಗ್ ಗೊತ್ತು. ನನ್ ಸಂತೋಷ ಸುಖ ದುಃಖ ಎಲ್ಲ ಪದ್ಮನೆ. ಅಯ್ಯೋ, ಕೇಳಿ ಕೇಳಿ ನೀನ್ ಬ್ರಹ್ಮಚಾರಿ, ನಿನಗ್ ಪ್ರೀತಿ ಪ್ರೇಮ ಅಂದ್ರೆ ಏನ್ ಗೊತ್ತು? ಅದಕ್ಕೆ ಅವನ್ ಮದುವೆ ಮಾಡ್ಕೊಂಡು ಅವನ್ ಹೆಂಡತಿನ ಕರ್ಕೊಂಡು ಊರ್ ಬಿಟ್ಟು ಹೋಗೋದನ್ನ ನಾನ್ ತುಂಬಾ ನೋಡೋ ಹಾಗೆ ಮಾಡಪ್ಪ. ಈ ನನ್ನ ಆಸೆ ಈಡೇರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಆನೆ ಸಾರ್. ಪದ್ಮ, ನೀನಿಲ್ಲಿ ನೀವು ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀರಂತ ಈಗ ಗೊತ್ತಾಯ್ತು. ಅಪ್ಪ ಮದ್ವೆಗೆ ಒಪ್ಪಿಟ್ರು, ನಿಶ್ಚಿತಾರ್ಥಕ್ಕೆ ದಿನನ ಗೊತ್ತು ಮಾಡ್ಬಿಟ್ರು. ನಾಳೆ ಒಳ್ಳೆ ದಿವಸ ಅಂತೆ, ಬೆಳಗ್ಗೆ ನಿಶ್ಚಿತಾರ್ಥಕ್ಕೆ ಬಂದ್ಬಿಡಿ ಮಾವ. ಪದ್ಮ, ನಿಜ ಹೇಳ್ತಾ ಇದ್ಯಾ? ಪದ್ಮ, ನಾನ್ ಯಾಕೆ ಸುಳ್ಳು ಹೇಳಿ ಮಾವ? ಯೋ ಬ್ರಹ್ಮಚಾರಿ, ನಿನಗ್ ಲವ್ ಗಿವು ಏನು ಗೊತ್ತಿಲ್ಲ ಅನ್ಕೊಂಡಿದ್ದೆ. ಮಹಾನ್ ಕಿಲಾಡಿ ಕಣಯ್ಯ ನೀನು. ನನ್ ಕಷ್ಟ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಗುರು, ಗ್ರೇಟ್ ಗುರು. ಅಮ್ಮ, ಇವತ್ ನನಗೂ ಪದ್ಮನಿಗೂ ನಿಶ್ಚಿತಾರ್ಥಮ್ಮ. ನಿನಗ್ ನೆನಪಿದ್ಯಾ, ನಾವು ಚಿಕ್ಕವರಾಗಿದ್ದಾಗ ನನಗಾಗಿ ಪದ್ಮ, ಪದ್ಮನಿಗಾಗಿ ನಾನು ಅಂತ ನೀನ್ ಆಗಾಗ ಹೇಳ್ತಾ ಇದ್ದಿಲ್ಲ. ಆ ನಿನ್ ಆಸೆ ಇವತ್ ನೆರವೇರ್ತಾ ಇದೆಯಮ್ಮ. ಅಯ್ಯೋ, ಈ ಅಜ್ಜಿ ದೇವ್ರು ದೇಂಡ್ರು ಅಂತ ಎಲ್ ಸುತ್ತಾ ಇದ್ದಾಳೆ. ಈ ಟೈಮಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಇರ್ಲಿ, ನನ್ ನಿಶ್ಚಿತಾರ್ಥ ಆಯ್ತು ಅಂತ ಗೊತ್ತಾದ್ರೆ ಅವಳು ನನಗಿಂತ ಸಂತೋಷ ಪಡ್ತಾರೆ. ಈಗ ಬಂದ್ಬಿಡ್ತಾನೆ, ಕೂತ್ಕೊಳ್ಳಿ ನೋಡಿ ಬಿಡುತ್ತೆ. ನಮಸ್ಕಾರ ಸರ್. ಬಾ ರಾಜ, ಬಾ. ಏನ್ ವಿಷಯ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಹೇಗಿದೆಯಾ ಡ್ರೆಸ್? ಒಳ್ಳೆ ಮದುವೆ ಗಂಟರ ಇದ್ದೀರಾ ಸರ್? ಹೌದಾ? ಆಗಿ ತಪ್ಪಿದೆ ಅಂತ್ಯಾ? ಓ ಸರ್, ನೀವು ಕೆಲಸ ಕೊಡಿಸಿದ ವಿಷಯನ ಹೆಣ್ಣಿನ ಕಡೆಯವ್ರಿಗೆ ಹೇಳಿದೆ. ಅದಕ್ಕೆ ಇವತ್ತೇ ದಿನ ಚೆನ್ನಾಗಿದೆ ಅಂತ ನಿಶ್ಚಿತಾರ್ಥ ಇಟ್ಕೊಂಡು ನಾಳೆ ಮದುವೆ ಇಟ್ಕೊಂಡಿದ್ದೆ ಸರ್. ನಿಂದು ಇವತ್ತೇ ನಿಶ್ಚಿತಾರ್ಥನ? ಪಡೆಯ ಕೈನಾ? ನಂದು ನಿಂದು ಟೈಮು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ನೋಡು. ಸರ್, ನೀವೇ ಬಂದು ತಟ್ಟೆ ಬದಲಾಯಿಸ್ಬೇಕು ಅಂತ ಹೆಣ್ ಕಡೆಯವ್ರು ಇಷ್ಟಪಟ್ಟಿದ್ದಾರೆ. ಜೊತೆಗೆ ನಿಮ್ಮನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ ಸರ್. ಆಯ್ತು, ನೋಡಿ ನನ್ನ ಕಾರ್ಯ ಮುಗಿಸ್ಕೊಂಡು ನಾನು ಬರ್ತೀನಿ ಸರ್. ಅಂದಾಗೆ ಟೈಮ್ ಎಷ್ಟೊತ್ತಿಗೆ ಅಂದೆ? ಹತ್ತರಿಂದ ಹತ್ತು. ಅಯ್ಯೋ, ಇಟ್ಟೆ ನೋಡು ಬಾಂಬ್ನ. ಯಾಕೆ ಸರ್? ನೋಡು, ಇವತ್ತು 10:30 ವರೆಗೂ ಸಾಕ್ಷಾತ್ ಆ ಬ್ರಹ್ಮ ಬಂದು ಕರೆದ್ರು ಕೂಡ ನನ್ನ ಕೈಲಿ ಬರಕ್ಕಾಗೋದಿಲ್ಲ. ಈಗಾಗಲೇ 10 ನಿಮಿಷ ಲೇಟು. ಇನ್ ನಾನು ಅಲ್ಲಿಗೆ ಬಂದ್ರೆ ಮುಗಿದೋಯ್ತು. ಮೊದಲೇ ಜನ ನನ್ನ ಬೇಜವಾಬ್ದಾರಿ ಮನುಷ್ಯ ಅಂತಾರೆ. ನೋಡು, ಅದೆಲ್ಲ ಬೇಡ. ನೀನ್ ನಿಶ್ಚಿತಾರ್ಥಕ್ಕೆ ಬಂದಿರೋ 4 ಜನ ದೊಡ್ಡವ್ರನ್ನ ಕರ್ಕೊಂಡೋಗಿ ತಟ್ಟೆ ಬದಲಾಯಿಸ್ಕೋ. ಹೋಗು ಸರ್. ಯೋ, ಏನೇ ನೀನ್ ಹಿಂಸೆ? ಸರ್, ನನಗ್ ತಂದೆ ತಾಯಿ ಯಾರು ಇಲ್ಲ ಸರ್, ಎಲ್ಲ ನೀವೇನೆ. ದಯವಿಟ್ಟು ತಾವು ಬಂದು. ಅಯ್ಯಯ್ಯೋ, ಸೆಂಟಿಮೆಂಟ್ ಆಗೋಡಿತಾನಲ್ಲಪ್ಪ. ನೋಡು, ನಾನು ಅಲ್ಲಿಗೆ ಬಂದ್ರೆ 10 ನಿಮಿಷ ಇರೋದು. ಆಮೇಲೆ ನಿನ್ ತಮ್ಮಯ್ಯ ಅಂದ್ರೂ ನನ್ನ ಕೈಲಿ ಇರಕ್ಕಾಗೋದಿಲ್ಲ. ಆಗೋದಾ? ನಡಿ ಶಿವ. ಏನಣ್ಣ? ಅಡಿಗೆ ಮನೆಯಲ್ಲಿ ಸಕ್ಕರೆ ಸಾಲದಂತೆ ಬಟ್ಟಲು ಕರೀತಿದ್ದಾರೆ. ಅದೇ ನೋಡು, ಹೋಗು. ಆಯ್ತಣ್ಣ. 10 ನಿಮಿಷ. ನಮಸ್ಕಾರ. ಬನ್ನಿ ಅಲ್ಲಿ ಬನ್ನಿ ಬನ್ನಿ. ನೀವು ಅಂತೂ ಗುಡಿಸ್ಬಿಟ್ಟೆ ಬಿಡಪ್ಪ. ನಾನೇನು ಅಂದ್ಕೊಂಡಿದ್ದೆ, ಎಷ್ಟೇ ಆದ್ರೂ ನೀನು ನನ್ ತಂಗಿ ಮಗ ಅಲ್ವಾ? ನಮ್ಮ ಪದ್ಮನ ಮೇಲೆ ಅದೆಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಪ್ಪ. ಇದೇನ್ ಬಿಡಿ ಮಾವ, ಮದ್ವೆ ಆದ್ಮೇಲೆ ನೋಡಿ.
ಮಾವ ಪದ್ಮ ಹತ್ತರಿಂದ ಹತ್ತುವರೆ ಅಂತ ಹೇಳಿದ್ಲು. ಓ ಅದಾ, ಹತ್ತು ಗಂಟೆ ಮೇಲೆ ಇವತ್ತೆಲ್ಲ ಒಳ್ಳೆ ಮುಹೂರ್ತ ಅಂತೆ, ನಾನು ವಿಚಾರಿಸಿದ್ದೀನಿ. ಹಾಗಾದ್ರೆ ಸರಿ ಬಿಡಿ, ಅದು ಪದ್ಮ ದಿಢೀರ್ ಅಂತ ಬಂದು ಹೇಳ್ಬಿಟ್ಲಲ್ಲ, ಯಾವ್ದೋ ಒಂದ್ ಶರ್ಟ್ ಹಾಕೊಂಡ್ಬಿಟ್ಟೆ, ಬರಲ್ಲ ತಾನೆ? ಚೆನ್ನಾಗಿದೆ. ಅದು ಮೈಸೂರು ಸಿಲ್ಕು ಹೇಳಿದ್ದೀನಿ, ನಾಳೆ ಬಂದ್ಬಿಡುತ್ತೆ. ಹಾ ಮಾವ, ಒಡವೆ ಎಲ್ಲ ಬಂದ್ ಸೇರ್ತಾ? ಬಂತಪ್ಪ. ಒಡವೆ ಇಲ್ಲ ನಮ್ಮ ಮುಂದು. ಪದ್ಮ ಇಷ್ಟಪಟ್ಲು ತಾನೆ? ಕಳಿಮಯ್ಯ, ನೀನು ನನ್ನ ಸೋದರಳಿಯ ಮಾತ್ರ ಅಲ್ಲ, ನನ್ನ ಮಗ. ಏನ್ ಮಾವ, ಏನೇನು ಮಾತಾಡ್ತೀಯ? ಬಂದೆ ಬಂದೆ ಬನ್ನಿ ರಾಜಾ. ಏನ್ ಬಾಪ ಇಲ್ಲಿ ಚೆನ್ನಪ್ಪನ ಕರ್ಕೊಂಡು ನಾನು ಈಗ ಬರ್ತೀನಿ. ಸಾರಿ ಸರ್, ಸ್ವಲ್ಪ ಲೇಟ್. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ತಲೆನೇ ಇಲ್ಲಿ ಇರ್ಬೇಕಾದ್ರೆ ನೀ ಬಾಲ ಹೋಗಿ ಅಲ್ಲೇನ್ ಮಾಡುತ್ತೆ? ಮಾವ ಏನಪ್ಪ ಇದು ಮುಗಿದ್ಮೇಲೆ ಅದೇ ತಾನೆ? ಬಂದ್ ನೋಡು, ಬೊಂಬಾಟಕ್ಕೆ ಏರ್ಪಾಡು ಮಾಡಿದೀನಿ. ಹಾ, ಅಷ್ಟಾದ್ರೆ ಸರಿ ಬನ್ನಿ. ಏನ್ ಕೊಡ್ರೆ, ಏನ್ ಕೇಳ್ತಿದ್ದೆ ನಳಿಯ? ಅವರು ಊಟದ ಬಗ್ಗೆ ಕೇಳ್ತಾವ್ರೆ, ನೀವ್ ನಡೀರಿ. ಓ ಅದಾ, ಪಾಪ ಕೂತ್ಕೋ. ಹೌದು, ನಿಮ್ ಮದ್ವೆ ಹಿರಿಯರ್ ನೋಡ್ ಮಾಡ್ತಾ ಇರೋದಾ? ಇಲ್ಲ ಸರ್, ನಮ್ಮಿಬ್ರಿಗೂ ಪ್ರೀತಿ. ಓ ಲವ್, ಹತ್ತೇರಿಕೆ. ಪರವಾಗಿಲ್ಲ ಕಣಯ್ಯ, ತುಂಬಾ ಕಿಲಾಡಿ ಇದೆಯಾ ನೀನು? ರಾಜಾ, ನನ್ನ ಹುಡುಗಿ ನೋಡಿದ್ಯಾ? ಇಲ್ಲ ಸರ್. ಆಯ್ತಿರು, ಈ ಕಾರ್ಯ ಮುಗಿಲಿ, ತೋರಿಸ್ತೀನಿ. ಸರ್, ನನ್ನ ಹುಡುಗಿ ಬಂದ್ಲು. ಎಲ್ರಿಗೂ ನಮಸ್ಕಾರ ಮಾಡಮ್ಮ. ನಿಮ್ ತಂದೆ ಕಾಲಿಗೆ ನಮಸ್ಕಾರ ಮಾಡು. ಮಾವನ ಕಾಲಿಗೆ ನಮಸ್ಕಾರ ಮಾಡಮ್ಮ. ನೋಡ್ರೆ, ತಟ್ಟೆ ಬದಲಾಯಿಸ್ಕೊಳ್ಳಿ. ತಟ್ಟೆ ಬದಲಾಯಿಸ್ಕೊಳ್ಳಿ ಎಲ್ಲ ಹಕ್ಕು ನಮ್ಮ ಎಂದ್ರಿಗೆ ಇದೆ, ಅವರಿಂದಾನೇ ಈ ಮದುವೆ ಆಗ್ತಾ ಇರೋದು. ತಗೊಳ್ಳಿ ಚನ್ನಪ್ಪ, ತಗೋ. ಚಿನ್ನೇಗೌಡ್ರೆ ತಗೊಳ್ಳಿ, ಗಂಡಿನ ಪರವಾಗಿ ನೀವು ತಟ್ಟೆ ಬದಲಾಯಿಸಿ. ಅಯ್ಯೋ, ನೀನ್ ಇಲ್ಲಿದ್ಯಾ? ನಾನು ಎಲ್ಲೆಲ್ಲ ನಾನು ನಿನ್ನ ಹುಡ್ಕೋದು. ಎದ್ದೋಣ. ಅಯ್ಯಯ್ಯ, ಇದೇನ ಚಿಕ್ಕ ಮಕ್ಕಳ ತರ ಮಲ್ಕೊಂಡು ಎದ್ದೋಣ. ಅಣ್ಣ, ನಿನ್ ನೋವು ಏನ್ ನನ್ಗೆ ಅರ್ಥ ಆಗತ್ತಣ್ಣ. ನಾಳೆ ಬೆಳಿಗ್ಗೆ ಈ ಊರ್ ಜನನೇ ಎದುರು ನೋಡ್ತಾ ಇರೋ ರಾಜ ಪದ್ಮನ್ ಮದುವೆ ನಡೆಯಲ್ಲ. ಏನ್ ಹೇಳ್ತಾ ಇದ್ಯೋ? ಪದ್ಮನ್ ಕುತ್ತಿಗೆಗೆ ತಾಳಿ ಕಟ್ಟೋನು ರಾಜ ಅಲ್ಲ, ನೀನು. ಹುಡುಗಿನ ಕರ್ಕೊಂಬನ್ನಿ. Thank you.
ರಾತ್ರಿ ಇವ್ನ ಸ್ನೇಹಿತ ಕುಮಾರ್ ಜೊತೆ ಅನುದ್ದೇಶವಾಗಿ ಜಗಳ ಆಡಿ ಅವನ ಕೊಲೆ ಮಾಡಿ ಶವನ ಬಾವಿಗೆ ಓಡ್ ಬಂದಿದ್ದ ಗೌಡ್ರ ಇವನು. ಹಾಗಾದ್ರೆ ನಾನು ಹೇಳೋದು ಸುಳ್ಳು ಇನ್ಸ್ಪೆಕ್ಟರ್, ವಿಚಾರಣೆ ಆಗಲಾಗ್ಲಿ. ರಾಜಾ ಮೊದಲು ನನ್ನ ಮಗಳ ಕುಟ್ಟಿ ದಾರಿ ಕಟ್ಲಿ ಪ್ಲೀಸ್. ದೊಡ್ಡ ಮನಸ್ಸು ಮಾಡಿ. ಏನ್ ಗೌಡ್ರ ನಿಮ್ಗೆ ಹುಚ್ಚಿಡಿದ್ಯಾ? ಕೊಲೆಗಾರ ಇವನು, ಇವನ್ಗೆ 14 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಇವನ್ಗೆ ಹೋಗಿ ನಿಮ್ ಮಗಳು ಕೊಡ್ತಿರಲ್ಲ. ನಮ್ಮಂತವ್ರಿಗೆಲ್ಲ ಅಂತ ಎಷ್ಟು ಪಡ್ಕೊಂಡೆ. ಕೇಳಿದ್ಯ ನನ್ನ ಮಾತನ? ಕೇಳಿದ್ಯ ನನ್ನ ಮಾತನ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ನಾನು ಹೇಳಿದ ಜಾಗಕ್ಕೆ ಹೋಗಿ ನೀನ್ ನಿಂತ್ಕೋ, ನೋಡ್ತಾ ಇರು ಆಟ. ತಲೆ ಎತ್ ಕೊಡ್ತಿರ್ಗಕ್ಕಾಗಲ್ಲ. ಈ ಮದುವೆ ನಡೀಲೇಬೇಕು. ನನ್ನ ತಂಗಿ ಮಗ ಅನ್ನೋ ಅಧಿಕಾರದಿಂದ ಹೇಳ್ತಾ ಇದ್ದೀರಿ. ಈ ಮದುವೆ ನಡೀಲಿಲ್ಲ ಅಂದ್ರೆ ನಾನು ಬದುಕೊಲ್ಲ, ನಿನ್ನ ಕಾಲು ಹಿಡಿತೀನಿ. ಏನ್ ಮಾವ ಇದೆಲ್ಲ? ನಾನೇನು ಈ ಮದುವೆಗೆ ಒಪ್ಕೋತೀನಿ, ಆದ್ರೆ ಪದ್ಮ ಒಪ್ಪಬೇಕಲ್ಲ. ಚನ್ನಪ್ಪ, ಪದ್ಮ ನನ್ನ ಮಗಳು ಕಣಪ್ಪ. ಈಗ ನಿನ್ನೊಪ್ಪಿಗೆ ಮುಖ್ಯ, ನೀನ್ ಒಪ್ಕೊಂಡ್ರೆ ಆಯ್ತ್ ಮಾವ. ಚನ್ನಪ್ಪ, ನೀನು ನನ್ನ ಮಾನ ಕಾಪಾಡಿ ದೇವ್ರು ಕಣಪ್ಪ. ದೇವ್ರು ಬಾವಿಟ್ಟು
ಇಬ್ಬರನ್ನು ಒಂದು ಮಾಡ್ತೀವಿ ಒಂದು ಮಾಡ್ತೀವಿ ಅಂತ ಹೇಳಿ ದೂರ ಮಾಡ್ಬಿಟ್ಟಿಯಲ್ಲ ಪಾಪಿ ನನ್ನ ಮಾತು ಹೇಳು ಪದ್ಮ 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 ನಾನು ಹೇಳೋದು ಬಿಡ ಪದ್ಮ ವಿರುದ್ಧ ಇಲ್ಲಿ ಯಾವ ಕೆಲಸನೂ ನಡೆಯಲ್ಲ ನೀನು ಇಲ್ಲಿ ಇಷ್ಟಪಡೋ ಹಾಗೆ ನಾನು ಒಳ್ಳೆ ಗಂಡನಾಗಿರ್ತೀನಿ ದಯವಿಟ್ಟು ಅಳ್ಬೇಡ ಬಂದ 5 ನಿಮಿಷ ಆಗಿಲ್ಲ ಆಗಲೇ ತಲೆಯಲ್ಲಿರೋ ಹೂವ ಎಲ್ಲ ಕಿತ್ತಾಕ್ಬಿಟ್ಟಿದ್ಯಲ್ಲ ಅಜ್ಜಿ ನೀನು ಇಲ್ಲಿ ಯಾಕೆ ಬಂದೆ ಬರೋ ಸಮಯನ ಇದು ನಾನೇನೋ ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ನೀನೇನೋ ದಿನ ನೋಡದೆ ನಕ್ಷತ್ರ ನೋಡದೆ ತಾಳಿ ಕಟ್ಟಿಬಿಟ್ಟು ಬಂದ್ಬಿಟ್ಟೆ ಆಮೇಲೆ ನಡೆಯೋ ಶಾಂತಿ ಮುಹೂರ್ತ ಆದ್ರೂ ಸರಿಯಾಗಿ ನಡೆಯಬೇಕು ತಾನೆ ಪದ್ಮ ಜೋಯಿಸ್ರತ್ರ ಇಬ್ಬರು ಜಾತಕನ್ನು ತೋರಿಸ್ದೆ ಓ ಸಂದಾಗೈತೆ ಈಡು ಜೋಡಿ ಅಂತ ಅಂದವರೆ ಅದೇ ಗಂಡ ಹೆಂಡತಿ ಸೇರುವಾಗ ಮಾತ್ರ 10 ರಿಂದ 10.5 ಒಳಗೆ ಮಾತ್ರ ಆಗಬೇಕು ಅಂದವರೆ ಹಾಗೇನಾದ್ರೂ ಆಗ್ಬಿಟ್ರೆ ನಿನ್ನಂತ ಸಂದಕ್ಕಿರ ಮಗ ಹುಟ್ಟಿಬಿಡ್ತೈತೆ ಇಲ್ಲ ಅಂತಂದ್ರೆ ಇವನವನೇ ನೋಡು ಇವನಂತದೇ ಹುಟ್ಟಿಬಿಡ್ತೈತೆ ನಮ್ಮ ವಂಶದ ಬಳ್ಳಿ ಎಲ್ಲಿ ಕಡಿದೋಗ್ಬಿಡ್ತಿತ್ತು ಅಂತ ನನಗೆ ಬೋಸ್ ಅಂತ ಆಗೋಗ್ಬಿಟ್ಟಿತ್ತು ಆದ್ರೆ ಆ ದೇವ್ರೇ ನಿಮ್ಮಿಬ್ಬರನ್ನ ಒಂದ್ ಮಾಡಿಬಿಟ್ಟ ನಂಗೆ ಬೋಸ್ ಸಂತೋಷ ಆಗೈತೆ ನೀನು ಸಂದಾಗ್ ಬದುಕ್ಬೇಕು ಮಗಳೆ ನಗ್ನತ್ತಾ ಇರ್ಬೇಕು ಏಯ್ 10 ಗಂಟೆ ಒಳಗೆ ಆ ಹುಡುಗಿ ಮ್ಯಾಗ ಏನಾದ್ರೂ ಕೈ ಮಡಗದೋ ನೀನ್ ನಡಿ ಆಚೆ ಕಡೆ ನೀನ್ ನಡಿ ಅಜ್ಜಿ ನಡಿ ಅಜ್ಜಿ ನೀನು ನಡಿ ಅಜ್ಜಿ ನೀನು ಶಿವ ಮೈ ಮೇಲೆ ಬಂದ್ಬಿಟ್ಟು ಅವನೇ
ಅಯ್ಯ ಶಿವ ಸಿಟಿಲ ಅಂತ ದೊಡ್ಡ ದೊಡ್ಡ ದೇವಸ್ಥಾನ ಬಿಟ್ಬಿಟ್ಟು ಇಂಥ ಚಿಕ್ಕ ದೇವಸ್ಥಾನಕ್ಕೆ ಯಾಕೆ ಬಂದೆ ಶಿವ? ಓಹ್, ನೀನ್ ಅದನ್ನ ಕೇಳ್ದ? ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಪೊಲೀಸ್ನವ್ರ ಕಟ್ಟ ಜಾಸ್ತಿ ಆಗಿದೆ ಕಣೋ ಮಗನೇ, ಅದಕ್ಕೆ ನಿಮ್ ಮೇಲೆ ಪ್ರೀತಿ ಹೆಚ್ಚಾಗಿ ಮಫ್ತಿಲಿ ಬಂದಿದ್ದೀನಿ ಕಣೋ. ಮಫ್ತಿಲಿ ಜಗದೀಶ್ವರ ಯಾವ್ಯಾವ್ದೋ ದೇವ್ರ ಮೈ ಮೇಲೆ ಬರೋದನ್ನ ನೋಡಿದೀನಿ, ಶಿವ ಮೈ ಮೇಲೆ ಬಂದ್ರೆ ನೋಡಿರೋದು ಇದೇ ಫಸ್ಟ್ ಟೈಮು. ಎಲ್ಲಿಂದ ಬಂದೆ ಶಿವ? ಕೈಲಾಸದಿಂದ ಕಣೋ. ಕೈಲಾಸದಲ್ಲಿ ಕೂತು ಕೂತು ಮೊಳೆ ಹೊಡ್ಕೊಂಡು ಬೇಜಾರಾಗಿ ನಿಮ್ಮನ್ನೆಲ್ಲ ನೋಡಿ ಆಶೀರ್ವಾದ ಮಾಡೋಣ ಅಂತ ಬಂದೆ ಕಣಪ್ಪ. ಅಪ್ಪ ಶಿವಪ್ಪ, ಕ್ಯಾಲೆಂಡರ್ ಸುಂದರವಾಗಿ ಕಾಣುತ್ತೆಯಾ ಇಲ್ಲ ಶಿವಪ್ಪ ಕಪ್ಪ ಕಾಣುತ್ತೆಯಾ? ಅಯ್ಯೋ ಮೂದೇವಿ ಬಾರೆ ಕಡೆ ಬಂದೆ ಬಾರ ಈ ಕಡೆ. ನಿನ್ಗೆ ಎಷ್ಟೋ ಮನೆಗಳು. ಒಂದೇ ಶಿವಪ್ಪ, ಒಂದು ಮನೆಗೆ ಇಷ್ಟೊಂದು ಕರ್ರಿಗೆ ಇಜ್ಲಾದಂಗ ಆಗಿದ್ಯಲ್ಲ. ನಾವ್ ಊರ್ ಊರ್ ತಿರ್ಗಿ ಕೇರ್ ಕೇರಿ ಅಲ್ದು ಮನೆ ಮನೆ ನುಗ್ಗಿ ಬರ್ಬೇಕಲ್ಲ. ನಾನ್ ಇನ್ನಷ್ಟು ಕಪ್ಪ ಆಗಿರ್ಬೇಡ ನನ್ನೇ ಕೊಸ. ಅಪ್ಪ ಗೌರಿ ತರಯ್ಯ, ಗಂಗೆ ಗೌರಿ ಎಲ್ಲಪ್ಪ ನಿನ್ ವಾಹನ ನಂದಿಯಲ್ಲಿ? ಗಂಗೆ ಸೀಸನ್ ಇಲ್ಲ ಅಂತ ಕೈಲಾಸದಲ್ಲಿ ಉಳ್ಕೊಂಡ್ಬಿಟ್ಲು. ಗೌರಿ ನಂದಿ ಜೊತೆ ಶಾಪಿಂಗ್ ಹೋಗಿದಾಳ. ಮರಿ ಶಾಪಿಂಗ್? ವಾಟ್ ಶಾಪಿಂಗ್? ವಾಟ್ ಯು ಮೀನ್? ಓ, ಸಮಥಿಂಗ್ ಇಸ್ ರಾಂಗ್. ಇಂಗ್ಲಿಷ್? ಇಂಗ್ಲಿಷ್ ಗುರ್ತವ ನಾ? ನೀನು ಕನ್ನಡ ದೇವರ ಹತ್ರ ಇಂಗ್ಲಿಷ್ ಮಾತಾಡ್ತೀಯಾ? ಅಪ್ಪ ಜಗದೀಶ್ವರ ನಿಂದೇನೆಯ ಮಧ್ಯದಲ್ಲಿ? ನಿನ್ ಬರ್ತೀಯ ಅಂತ ಗೊತ್ತಾಗಿದ್ರೆ ಬಂಗಾರದಲ್ಲೇ ತ್ರಿಶೂಲ ಮಾಡಿ ಇರ್ತಿದ್ರು. ತಗಡು ಶಿವ, ನನ್ನ ಮಕ್ಳ ತಗಡು, ನನ್ನ ಮಕ್ಳ. ನಾನು ಬರ್ತೀನಿ ಅಂತ ಗೊತ್ತಿದ್ಮೇಲೆ ಮಾಡ್ಸಿದೇನೋ ಬಂದಿತ್ತು ನಿಮ್ಗೆ ರೋಗ. ಶಿವ ಶಿವ ಮೋಸ ಮಾಡ್ಬಿಟ್ಟಲ್ಲ ಶಿವ, ಮೋಸ ಮಾಡ್ಬಿಟ್ಟೆ. ಆದ್ರೆ ಐದು ವರ್ಷ ಸಂತೋಷವಾಗಿ ಕುಂತ್ಕೊಂಡು ತಿನ್ಬೋದು ಅಂತಿದ್ದಲ್ಲ ಶಿವ. ಅಪ್ಪ ಅಪ್ಪ, ನಿನ್ನ ಆಸೆ ಪೂರೈಸಕ್ ಆಗ್ಲಿಲ್ಲಪ್ಪ, ಆಗ್ಲಿಲ್ಲ. ಶಿವ ಬಂದಿರ್ಲೋ ನಿಮ್ಮ ಮೈ ಮೇಲೆ? ಯಾವ ಶಿವ? ಪರಮ ಶಿವ. ಯಾವನಿಗೆ ಗೊತ್ತಾಗಲ್ಲ? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಪ್ಪ? ನನ್ ಮೇಲೆ ಆಣೆ ಮಾಡಿ ಹೇಳು, ನಿನಗೆ ಮದುವೆ ಆಗಿದ್ದ ಸಂತೋಷನ? ಯಾಕಪ್ಪ ಹಾಗೆ ಹೇಳ್ತೀರಾ? ಇಲ್ಲಮ್ಮ, ನನಗೆ ಸಂತೋಷ ಇಲ್ಲ. ಹೌದಮ್ಮ, ನೀನ್ ಆ ರಾಜನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೀವಿಬ್ರು ಒಟ್ಟಿಗೆ ಬಾಳ್ವೆ ಮಾಡ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆದ್ರೆ ನೀನ್ ಈ ಮನೇಲೆ ಬಾಳ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ದಿತ್ತು. ಚೆನ್ನಪ್ಪ, ತುಂಬಾ ಒಳ್ಳೆಯವನಮ್ಮ. ಬೆಳಗ್ಗಿರೋದೆಲ್ಲ ಹಾಲು ಅಂತ ನಂಬವನು. ನಮ್ಮ ಸಂಸಾರದ ಮಾನ ಉಳಿಸ್ತನಲ್ವನಮ್ಮ. ಅವನು ಬಿಟ್ಟು ನೀನ್ ಈ ತರ ದೂರ ಇದ್ಬಿಟ್ರೆ ಊರಿನ ಜನ ಎಲ್ಲ ಬೇರೆ ಏನೋ ಮಾತಾಡಿ ಅವ್ರ ಮನಸ್ಸು ಕೆಡಿಸ್ಬಿಡ್ತಾರಮ್ಮ. ನೀನೊಬ್ಬ ಒಳ್ಳೆ ಮಗಳಾಗಿ ನನಗೆ ನಡ್ಕೊಂಡಿದ್ದೀಯ, ಹಾಗೆ ಒಳ್ಳೆ ಹೆಂಡತಿ ಅಂತ ಆ ಚೆನ್ನಪ್ಪ ಬಾಯಾರ ಹೇಳಬೇಕು. ಅದೇನಮ್ಮ, ಅದೇ ನಮ್ಮ ನನ್ನ ಆಸೆ. ನೀರು ಕಾಯಿಸ್ತೆ ಅಂತ ನಿನ್ ಗಂಡನ ಗೊತ್ತಾಗ್ಬಿಟ್ರೆ ಈ ಸೌದಕ್ಕೆ ಬದಲು ನನ್ನ ಒಲೆ ಒಟ್ಟಿ ಸುಟ್ ಬಿಡ್ತಾನ ಅಟ್ಟೆಯ? ಹಾಗೆಲ್ಲ ಏನು ಮಾಡಲ್ಲ, ಇನ್ಮೇಲೆ ಇದನ್ನೆಲ್ಲ ನಾನೇ ನೋಡ್ಕೋತೀನಿ. ನನ್ನ ಮಾತು ಕೇಳ ತಾಯಿ. ಅಲ್ಲಜ್ಜಿ, ಇದಕ್ಕೆಲ್ಲ ಈಗ ಕರೆಂಟ್ ಒಲೆ ಬಂದಿದೆ, ಅದನ್ನ ತಗೊಂಡ್ರೆ ಪಜಿತಿನೇ ಬೇಗ ನೀರ್ ಕಾಯಿಸಬಹುದು. ಮೂಕನವ್ವ, ನೀನು ಈಗ ತಾನೇ ಬಂದಿದ್ಯಾ? ನಾ ಏನಾದ್ರ ನಿನ್ ಗಂಡನ್ ಕೇಳ್ದೆ ಅಂತಿಟ್ಕೋ, ಹಸಿ ಸೌದೇನೆ ತಂದು ಕೊಡೋದು. ಅದೇ ನೀ ಕೇಳಿದ್ರೆ ಮುಂದಿನ ಬಸ್ನಾಗೆ ಏನಾಯ್ತಾ? ಬುದ್ಧಿ ಹೊಟ್ಟೆಗೆ ಅನ್ನ ತಿಂತೀಯ? ಏನ್ ತಿಂತ್ಯಾ ನಿನ್ನ? ಪದ್ಮಾ, ಏನಾಯ್ತಮ್ಮ ಕಣ್ಗೆ ತುಂಬಾ ನೋವಾಗ್ತಿದ್ಯಾ? ಏ ಅಜ್ಜಿ, ಇವಳು ಕಣ್ಗೆ ಏನಾರಾದ್ರೆ ನಿಂಗೆ ಏನ್ ಮಾಡ್ತೀನಿ ಗೊತ್ತಾ? ಸ್ವಲ್ಪ ನೋಡ್ಕೋತಾ ಇರೋ, ನಾನು ಡಾಕ್ಟರ್ ಎಲ್ಲ ಕರ್ಕೊಂಡ್ ಬರ್ತೀನಿ. ಸುಮ್ಮನೆ ಮಾಡ್ಕೊತಿದ್ದಲ್ಲಪ್ಪ.
ಎಲ್ಲ ಹಾಳಾಗೋದ ಇವನು. ಏನ್ರಿ ಇದೆಲ್ಲ? ಅಯ್ಯೋ ಯಾಕೋ ಇವನ್ನೆಲ್ಲ ಕರ್ಕೊಂಡ್ ಬರಕೋದೆ? ಅಯ್ಯ ನಿನ್ ಸುಮ್ನೆ ರಜ್ಜಿ ನಿಂಗೆ ಗೊತ್ತಲ್ಲ, ನೀವ್ ನೋಡಿ ಡಾಕ್ಟರ್ ನೋಡಿ. ಅಯ್ಯೋ ನನಗೇನು ಆಗಿಲ್ಲ ರೀ ಅಜ್ಜಿ, ದಯವಿಟ್ಟು ಇವ್ರಿಗೆಲ್ಲ ಹೇಳಜ್ಜಿ. ಅಯ್ಯೋ ಇವನೊಬ್ಬ ಡಾಕ್ಟ್ರೆ, ಅವಳಿಗೆ ಏನೂ ಆಗಿಲ್ಲ, ಬನ್ನಿ ಬನ್ನಿ ನೀವು ಬನ್ನಿ. ಅದಲ್ಲ ಅಜ್ಜಿ ನೋಡಿಯ ಪದ್ಮ, ನಿನ್ ಕಣ್ಣು ಏನೂ ಆಗಿಲ್ಲ ರೀ. ಸದ್ಯ ನಿನ್ ಕಣ್ಣಿಗೆ ಏನಾಗಿಲ್ಲ ತಾನೆ? ಅಪ್ಪ ಈಗ ನನ್ಗೆ ಸಮಾಧಾನ ಆಯ್ತು. ಬೆಂಕಿ ಬಿದ್ದಾಗ ಕೋಪದಲ್ಲಿ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ. ಅದಕ್ಕೆ ಅಜ್ಜಿ, ಪದ್ಮನ್ಗೆ ಏನಾರ ಆದ್ರೆ ನನ್ ಕೈಲಿ ತಡ್ಕೊಳಕ್ ಆಗಿಲ್ಲ ಅಜ್ಜಿ. ಅಜ್ಜಿ ಅಜ್ಜಿ ಸೌದನ ನಿನ್ನ ಕ್ಷಮಿಸ್ತೇ ಅಲ್ವಾ ಈಗ? ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಅಜ್ಜಿ ಅಜ್ಜಿ ಅಂಗಾಡ ಅಜ್ಜಿ ತಗ್ಯಾ, ಇದೆಲ್ಲ ಏನು, ಇದೆಲ್ಲ ಅವಳ ತವ ಇದ್ಕ, ನನ್ ತವ ಬೇಡ. ನೀನ್ ನನ್ ಕ್ಷಮಿಸ್ತೇ ಇಲ್ವಾ? ಆಗಕ್ಕಿಲ್ಲ. ಕ್ಷಮಿಸ್ತೇ ಇಲ್ವಾ? ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಅಜ್ಜಿ 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 ಬೇಡ, ಮಾಡಕ್ಕಿಲ್ಲ ಅಜ್ಜಿ. ಅಜ್ಜಿ ಕ್ಷಮಿಸ್ಬಿಡು ಅಜ್ಜಿ. ಅಜ್ಜಿ 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 ಕ್ಷಮಿಸ್ಬಿಡು ಅಜ್ಜಿ, ಇನ್ನೊಂದ್ಸಲ ಹಿಂಗ್ ಮಾಡಕ್ಕಿಲ್ಲ ಅಜ್ಜಿ. ಅಜ್ಜಿ ಅಜ್ಜಿ ನನ್ ಗಂಡ. ನಮಸ್ಕಾರ ಅಮ್ಮ. ಓ ನಮಸ್ಕಾರ ಅಪ್ಪ, ಬಾಪ ಬಾ. ಚೆನ್ನಾಗಿದ್ದೀರಾ? ಹಾ ಸಂದಾಗಿದ್ದೀನಪ್ಪ. ಈ ವರ್ಷ ಆದ್ರೂ ವರ್ಮಾನ ಜಾಸ್ತಿ ಆಯ್ತೋ? ಹೆಂಗೆ, ಎಷ್ಟು ತಂದಿದ್ಯಾ? 50,000 ರೂಪಾಯಿ ತಂದಿದ್ದೀನಮ್ಮ. ಬರ್ತಾ ಬರ್ತಾ ವರ್ಮಾನ ಕಡಿಮೆ ಆಗ್ತಾನೆ ಐತೆ, ಹೆಚ್ಚ ಆಗ್ತಾನೆ ಇಲ್ಲ. 40 ಎಕರೆ ಮಡಿಕೊಂಡಿರೋರ್ಗೆಲ್ಲ ವರ್ಮಾನ ಜಾಸ್ತಿ ಆಗ್ತೈತೆ. ನಾವು 100 ಎಕರೆ ಮಡಿಕೊಂಡಿದೀವಿ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗ್ಬೇಕಷ್ಟೇ. ನೋಡಿಯಮ್ಮ, ನಾವು ಎಷ್ಟೋ ಕಷ್ಟ ಪಟ್ಕೊಂಡು ಬೇಸಾಯ ಮಾಡಿ ಇಷ್ಟಾರು ತಂದಿದ್ದೀನಿ. ಏನೋ ವಂಶ ಪರಂಪರೆಯಾಗಿ ನಡ್ಕೊಂಡ್ ಬಂದಿದ್ದಿಲ್ಲ ಅಂತ ಮಾಡ್ತಾ ಇದೀವಿ ಅಷ್ಟೇ. ನೋಡಿ, ಇದಕ್ಕಿಂತಲೂ ನಿಮ್ಗೆ ಹಣ ಹೆಚ್ಚಾಗ್ಬೇಕು ಅಂದ್ರೆ ಬೇರೆ ಯಾರನ್ನ ನೋಡ್ಕೊಳ್ಳಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿಯಮ್ಮ. ಅಯ್ಯೋಯ್ಯೋ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗಪ್ಪ? ನಿಂದೇ ತಪ್ಪೈತೆ ಅಂತ ನಾನು ಹೇಳ್ತಾ ಇಲ್ಲ. ನಾವೇ ಗೇಮೆ ಮಾಡಿದಿದ್ರೆ ಪರವಾಗಿಲ್ಲ. ಈಗ ನೀನ್ ಹೇಳಿದ್ದ ಲೆಕ್ಕ, ಎಷ್ಟೋ ಕೊಡು. ತಗೊಳ್ಳಿ. ಒಂದ್ ನಿಮಿಷ ಇರಪ್ಪ, ತಡಿಯಜ್ಜಿ. ಏನಪ್ಪ, ಯಾವ ಲೆಕ್ಕಾಚಾರದಲ್ಲಿ ದುಡ್ಡು ಕೊಡ್ತಿದ್ದೀರಾ? ಬೆಳೆದಷ್ಟಕ್ಕೆ ಕೊಡ್ತಾ ಇರೋದು, ಇನ್ನೇನ್ ಕೈಯಿಂದ ಕೊಡಕ್ಕಾಗತ್ತಾ? ನೀವೇನು ಕೈಯಿಂದ ಕೊಡ್ಬೇಕಾಗಿಲ್ಲ, ಬೆಳೆದ ಕೊಟ್ರೆ ಸಾಕು. ಎಕರೆಗೆ 10 ಮೂಟೆ ಭತ್ತ ಬೆಳೆದ್ರು 100 ಎಕರೆಗೆ 1,000 ಮೂಟೆ ಆಗುತ್ತೆ. ಮರಕ್ಕೆ 5 ತೆಂಗಿನಕಾಯಿ ಅಂದ್ರೂನು 5,000 ಮರಕ್ಕೆ 25,000 ತೆಂಗಿನಕಾಯಿ ಆಗುತ್ತೆ. ಆಮೇಲೆ ಕರೆಂಟ್ ಬಿಲ್ಲು, ಗೊಬ್ಬರದ ಖರ್ಚು ಅಂತ ಕೂಡಿ ಕಳೆದ್ರೆ ಅಮ್ಮಮ್ಮ ಅಂದ್ರೆ 1 ಲಕ್ಷ ಬರಬಹುದು. ಅಲ್ಲ, ಅದರಲ್ಲಿ ನೀವು ಒಂದು ಭಾಗ ಕೊಟ್ಬಿಟ್ಟು ಲೆಕ್ಕ ಅಂತಿದ್ದೀರಲ್ಲ, ನನಗಂತೂ ಒಂದೂ ಅರ್ಥ ಆಗ್ತಾನೆ ಇಲ್ಲ. ಅಯ್ಯೋ ಒಳ್ಳೆ ಕಿತ್ತ ರಾಣಿ ಚೆನ್ನಮ್ಮ, ಪರಂಗಿಯವ್ರು ಕೇಳ್ದಂಗ್ ಕೇಳ್ತಾವಳೆ. ಈ ದಿವಸ ನಿನ್ ಇಷ್ಟ ಬಂದಂಗ್ ಲೆಕ್ಕ ಹೇಳ್ತಾ ಇದ್ದಲ್ಲ, ಈಗ ನನ್ ಮೊಮ್ಮಗ್ಳು ಕೇಳ್ತಾವಳೆ. ಹೇಳು. ಚಿಕ್ಕಮ್ಮನವ್ರು ಕೇಳಿದ್ರಲ್ಲೂ ನ್ಯಾಯ ಇದೆ, ಅವ್ರು ಬೆಳೆಯೋ ಲೆಕ್ಕ ಕೇಳಿದ್ರು, ನಾನ್ ಬೆಳೆದಿರೋ ಲೆಕ್ಕ ಹೇಳಿದೆ. ನಮ್ ತೋಟ ತೆಂಗಿನಕಾಯಿ ಎಲ್ಲ ಯಾವ ಮಂಡಿಗೆ ಹೋಗ್ತಾ ಇದೆ ಅಂತ ರಶೀತಿ ಬೇಕಾ? ಯಾವ ಮಿಲ್ಗೆ ಎಷ್ಟು ಭತ್ತ ಮಾರದ್ರಿ ಅಂತ ಲೆಕ್ಕ ಹೇಳ್ಬೇಕಾ? ನೀವೆಂಥವ್ರು ಅಂತ ನಮ್ಮಪ್ಪ ಹೇಳಿದ್ದಾರೆ. ನೋಡಿ, ಇನ್ಮೇಲೆ ನೀವು ನಮ್ ಜಮೀನಲ್ಲಿ ವ್ಯವಸಾಯ ಮಾಡೋದು ಬೇಕಾಗಿಲ್ಲ. ಏನೋ ತಪ್ಪು ನಡೆದೋಯ್ತು, ಇನ್ ಮುಂದೆ ಹಿಂಗ ಆಗ್ದಂಗ್ ನೋಡ್ಕೋತೀನಿ. ನೀವ್ ಇದಕ್ ಮೊದಲು ಬೇರೆಯವ್ರ ಜಮೀನಲ್ಲಿ ಬೇಸಾಯ ಮಾಡಿ ಅವ್ರನ್ನ ಕೋರ್ಟ್ ಗೆಳ್ದಿದ್ದು ನನ್ ಚೆನ್ನಾಗ್ ಗೊತ್ತು. ನಮ್ಗೂ ಆ ಪರಿಸ್ಥಿತಿ ಬರೋದ್ ಬೇಡ. ನೀವಿನಿಂದ ಹೊರಟೋಗಿ. ನೀವ್ ನೆನ್ನೆವರೆಗೂ ತಪ್ಪು ಮಾಡಿ ಇವತ್ತು ದೊಡ್ಡವ್ರ ಹೆಂಡತಿಯಾಗಿ ನನ್ ಲೆಕ್ಕ ಕೇಳ್ತಾ ಇದೀರಾ? ಇದೆಲ್ಲ ಮಾಮೂಲು. ನೀವು ಬೆಳೆ ಬೆಳೆ ಲೆಕ್ಕ ಕೇಳ್ತಾ ಇದೀರಾ, ನಾನು ನೀವು ರಾಜ ಓಡಾಡ ಲೆಕ್ಕ ಹೇಳ್ತಾ ಇದೀನಿ. ಇತ್ತಪ್ಪ ಮರಲ್ಲಿ ಗುಟ್ಟಾಗಿ ಓಡಾಡ್ತಿದ್ದವಳು ಮಾತು ಕಟ್ಕೊಂಡು ಎಗುರ್ತಾವಳೆ. ಇವಳದು ರಾಜನ ವಿಷಯ ಇಡೀ ಊರ್ಗೆ ಗೊತ್ತಾಗೈತೆ. ಚೆನ್ನಪ್ಪನಿಗೆ ಮಾತ್ರ ಹೆಂಡತಿ ಆಡ್ದಂಗ ಆಡ್ತಾವಳೆ. ನಮ್ ಚೆನ್ನಪ್ಪನಂತ ಗಂಡ ಸಿಕ್ಕಿದ್ರೆ ಸೂಳೆರು ಕರ್ತೀರ ಆಗ್ತಾರೆ. ನಾನ್ ಕಾಣದು ಇವಳು ಮೊಮ್ಮಗಳು. ನನ್ನ ಸುಳ ಅಂತೀರ? ಎಷ್ಟು ಧೈರ್ಯ ನಿನ್ಗೆ? ಮಗನೇ
ಮಗ, ಈಗ ಏನ್ ನಡೆದೋಯ್ತು ಅಂತ ಹಿಂಗ್ ಕುಂತಿದ್ಯಾ? ನಿನ್ ಎಂಟೆ ತಾನೇ ನಿನಗೊಡದ್ಲು? ಅಲ್ಲ, ಅವಳಂಗ್ ಹೊಡಿದೇ ಇದ್ದಿದ್ರೆ ನೀನ್ ಅವನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ತಾ ಇರ್ಲಿಲ್ವಾ? ಅಜ್ಜಿ, ಜೈಲ್ಗೆ ಹೋಗೋದ್ರ ಬಗ್ಗೆ ನನ್ಗೆ ಯೋಚನೆ ಇಲ್ಲ. ಅಜ್ಜಿ, ಪದ್ಮನ್ ಬಗ್ಗೆ ಎಷ್ಟು ಕೀಳ ಮಾತಾಡ್ಬಿಟ್ಟ ಅವನು. ಆ ಏಂಜಲ್ ನಾಯಿ ನನ್ ಮಗ ನಾ ಅಲ್ಲೇ ಕೊಂದು ಹೂತ ಹಾಕ್ಬಿಡ್ಬೇಕಾಯ್ತು. ಎಷ್ಟು ಕೆಡ್ದ ಮಾತಾಡ್ದ ಪಾಪ. ಅವನ್ ಮಾತ್ ಕೇಳಿ ಪದ್ಮನ್ ಮನ್ಸ್ಗೆ ಎಷ್ಟು ಬೇಜಾರಾಗಿರ್ಬೇಕು. ನಿನಗ್ ಗೊತ್ತಿಲ್ಲ ಅಜ್ಜಿ, ಪದ್ಮ ತುಂಬಾ ಒಳ್ಳೆಯವಳು, ನಾನೇ ಕೆಟ್ಟವನು. ಅವಳು ಗಂಡನಾಗಿರೋ ಯೋಗ್ಯತೆ ನನಗಿಲ್ಲ ಅಜ್ಜಿ. ಹೆಂಗಸರನ್ನ ಕೆಲಸದಿಂದ ತೆಗೆದಾಕ್ಬೇಕು. ಇಲ್ಲ ಅಂದ್ರೆ ನನ್ನ ಪಾಡು ಬೆದೆಗ್ ಬಂದ್ ನಾಯಿ ಪಾಡಾಗುತ್ತೆ. ಎಂತಾಗಿದೆ ಮಾರಾಯ? ತಲೆನೋವ, ಹೊಟ್ಟೆ ನೋವ, ವಾಂತಿನ, ಬೇದಿನ, ಎಂತಾಗಿದೆ ಹೇಳು. ಅಯ್ಯೋ, ಅದ್ ಯಾವುದು ಅಲ್ಲ ಡಾಕ್ಟ್ರೆ, ಈ ವಿಷಯನೇ ಬೇರೆ. ಎಂತದದು? ಬನ್ನಿ ಇಲ್ಲಿ. ಅಲ್ಲ ಮಾರಾಯ, 60 ಹಾರೋ ಹೋರಿ ತರ ಔಷಧಿ ಕೊಡಿ ಅಂತ ಬಂದವರನ್ನು ನೋಡಿದ್ದೇನೆ. ಆದ್ರೆ ಇದ್ದದ್ದನ್ನು ಬೇಡ ಎಂದು ಹೇಳುವ ಮೊದಲನೇ ಮನುಷ್ಯನೇ ನೀನು. ಒಂದು ಕೆಲಸ ಮಾಡಿ. ಏನು? ಆದಷ್ಟು ಬೇಗ ಮದುವೆ ಆಗು. ಅಯ್ಯೋ, ನನಗೆ ಮದುವೆ ಆಗಿದೆ ಡಾಕ್ಟ್ರೆ. ಮದುವೆ ಆಗಿದೆಯಾ? ಇಂಥ ಸಮಯದಲ್ಲಿ ಗಂಡಸತನ ಬೇಡ ಎಂದು ಹೇಳುವೆಲ್ಲ ಮಾರಾಯ. ಹಾಗಾದರೆ ನಿನ್ನ ಮದುವೆಯಲ್ಲಿ ಏನೋ ಮರ್ಮ ಉಂಟು. ಮರ್ಮನ? ಚೆನ್ನಪ್ಪ, ಡಾಕ್ಟರ್ ಹತ್ರ ವಕೀಲರ ಹತ್ರ ಸುಳ್ಳು ಹೇಳಬಾರದು, ಜೀವನವೇ ನಾಶವಾಗಿ ಹೋಗುತ್ತದೆ. ಸತ್ಯ ಹೇಳು. ಸತ್ಯ ಹೇಳಿದ್ರು ನನ್ನ ಜೀವನ ನಾಶ ಆಗತ್ತೆ. ರೀ, ನಿಮ್ಗೆ ಯಾಕ್ರಿ ಬೇಕದಲ್ಲ? ಮೊದಲು ನಿಮ್ ಕಡೆಯಿಂದ ನನ್ನ ಗಂಡಸತನ ಕಡಿಮೆ ಮಾಡಕ್ಕಾಗತ್ತೋ ಇಲ್ವೋ? ಆಗುತ್ತೆ, ಮಾಡುತ್ತೇನೆ ಮಾರಾಯ. ಯಾವುದಕ್ಕೂ ನಿನ್ನ ಹೆಂಡತಿ ಒಪ್ಪಬೇಕಲ್ವೋ? ಅಯ್ಯೋ, ಇದಕ್ಕೆಲ್ಲ ಹೆಂಡತಿ ಒಪ್ಪಿಗೆ ಪಡೆಯಕಾಗತ್ತೆ ಡಾಕ್ಟ್ರೆ? ಹಾಗಲ್ಲ ಮಾರಾಯ, ನೀನು ಬೇಡ ಅಂದರು ಬೇಕು ಬೇಡ ಅಂತ ನಿರ್ಧಾರ ಮಾಡಬೇಕಾದ್ದು ನಿನ್ನ ಹೆಂಡತಿ ಅಲ್ಲವೋ? ಡಾಕ್ಟ್ರೆ, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ಸದ್ಯಕ್ಕೆ ಸ್ವಲ್ಪ ದಿನ ಕಡಿಮೆ ಆಗೋ. ಸದ್ಯಕ್ಕೆ ಕಡಿಮೆ ಆಗಬೇಕು. ಗೊಬ್ಬರ ಹಾಕ್ತಾ ಇದೀಯಾ? ನಾಳೆ ಹೆರೋಳು ಹೊರೋಳು ಎಲ್ಲ ಮದುವೆ ಆಗಿ ಇಷ್ಟು ದಿವಸಕ್ಕೆ ನೀನು ಸಂತೋಷವಾಗಿರೋದನ್ನ ನಾನು ಇವತ್ತೇ ನೋಡ್ತಾ. ಬಂದ ಅವ್ರನ್ನ ಊಟಕ್ಕೆ ಕರಿಯಜ್ಜಿ.
ಚೆನ್ನಪ್ಪ ಊಟಕ್ಕೆ ಬಾರೋ. ಊಟ ಆಮೇಲೆ ಇರ್ಲಿ, ಬೆಳಗ್ಗೆ ನನಗೊಂದು ಮುಖ್ಯವಾದ ಕೆಲಸ ಇದೆ, ಬೇಗ ಎಬ್ಸು. ಏನ್ ಕೆಲಸ ಅಂತ ಕೇಳು ಅಜ್ಜಿ. ಏನ್ ಕೆಲಸನು? ಕೆಲಸ ಅಂತ ಹೇಳದ್ನಲ್ಲ, ಎಬ್ಸು ಅಂದ್ರೆ ಎಬ್ಬಿಸ್ಬೇಕು. ಏನ್ ಕೆಲಸ ಅಂತ ಹೇಳಿದ್ರೆ ತಾನೇ ಎಬ್ಸಕ್ಕೆ? ದೇವಸ್ಥಾನಕ್ಕೆ ಹೋಗ್ಬೇಕಜ್ಜಿ. ಯಾವ ದೇವಸ್ಥಾನಕ್ಕೆ ಅಂತ ಕೇಳು, ಕೇಳು ಯಾವ ದೇವಸ್ಥಾನಕ್ಕೋ? ಈ ವರ್ಷ 48 ದಿವಸ ಕನ್ನಿಸ್ವಾಮಿ ಆಗಿ ಮಾಲೆ ಹಾಕೊಂಡು ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ಇದೇನು ಮುಖ ನೋಡ್ತಿದ್ಯಾ? ಹೋಗೆ ಹೋಗು. ಮಣಿಧಾರಿ
ಡೊಂಕು ಕಾಣುವ ತುಟಿಗಳೆರಡು ನೀಡುವ ಸಿಹಿಯಾದ ಈ ಮುತ್ತಲ್ಲಿ ಅಂಕಿಲ್ಲ ಕುಂಕಿಲ್ಲ ಡೊಂಕಿಲ್ಲ ವಿಂಕವಿಲ್ಲ ಜಲ್ಲೆ 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 ಸಿಹಿಗೆ ಡೊಂಕಿಲ್ಲ ರತಿಗೆ ಕುಂಕಿಲ್ಲ ಪ್ರಣಯದ ಇಷ್ಟಪಟ್ಟು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅವಳನ್ನೇ ಮದುವೆ ಆದೆ. ಆದ್ರೆ ನಾನು ಮದುವೆ ಆಗಿದ ರೀತಿ ಅವಳಿಗೆ ಗೊತ್ತಾದ್ರೆ ಅವಳು ನನ್ನ ಜೊತೆ ಸೇರ್ತಾಳ? ಯಾವತ್ತು ಅವಳಿಗೆ ಸತ್ಯ ಗೊತ್ತಾಗಿ ಅವಳಾಗೆ ನನ್ನ ಸೇರ್ಬೇಕು ಅಂತ ಇಷ್ಟಪಡ್ತಾಳೋ ಅಲ್ಲಿವರೆಗೂ ನಾನು ಕಾಯ್ತೀನಿ. ನಿನ್ನ ಬಂದು ಸೇರದ ವಿಷಯ ಗೊತ್ತಾದ್ರೆ ಅದಕ್ಕೆ ನಿನ್ ಮಕ್ಕಳ ಕ್ಯಾಟರ್ಸ್ ಮುಗಿದ್ಬಿಟ್ಟು ಮಕ್ಕ ತಿರ್ಸ್ಕೊಂಡು ಹೋಗ್ತಾರ್ತಾಳಷ್ಟೇ. ಏಯ್, ಯಾಕೋ ಹಾಗಂತ್ಯ? ಇನ್ ಹೆಂಗ್ ಹೇಳಿ, ನಿಮ್ಮಿಬ್ರನ್ನ ಸೆಟಪ್ ಮಾಡಕ್ಕೆ ನಾ ಎಷ್ಟೆಲ್ಲಾ ಕಷ್ಟಪಟ್ಟೆ. ಅಣ್ಣ, ಅದಕ್ಕೆ ನೀನ್ ಸೇರ್ಬೇಕು ಅಂದ್ರೆ ಅವಳನ್ನ ಬೇಗ ಅಮ್ಮನ್ ಮಾಡು. ಯಾಕೆಂದ್ರೆ ಒಂದ್ ಮಗು ಅಂತ ಆಗ್ಬಿಟ್ರೆ ಇದೆಲ್ಲ ಮರ್ತೋಗತ್ತೆ. ಮನ್ಸಿಗೆ ಎದ್ರಕೊಂಡು ದೇಹನ ಕಟ್ಟಾಕ್ಬೇಡ, ಕಟ್ಟಾಕ್ಬೇಡ. ಅಯ್ಯೋ, ಭಯ ಆಗತ್ತೆ ಕಣೋ. ಭಯನ ಭಯನ ನೋಡಿಲ್ಲಿ ಮೊಬೈಲ್ ವೈನ್ ಸ್ಟಾರ್. ಏನಿದು ಕ್ವಾಡ್ರೋ?
ಇದರಲ್ಲಿ ಇರೋದು ಮ್ಯಾಟ್ರು. ನೀನು ಹೇಳಿದ ಬೈಕೆ ಇದನ್ನ ಕಂಡ್ರೇನೇ ಭಯ. ಇದನ್ನು ಕುಡಿದೆ ಮನುಷ್ಯ ಚಂದ್ರಲೋಕಕ್ಕೆ ಹೋಗಿದ್ದು. ನೀನು ಇದನ್ನೇ ಕುಡಿದು ಅದಕ್ಕಿನ ದೂರ ಇರೋ ಸ್ವರ್ಗಕ್ಕೆ ಹೋಗ್ಬಿಡು. ಕುಡಿ. ಬೇಡ 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 ಬೇಡ. ನಾನು ಯಾರ ಮೇಲೆ ಕುಡಿಬೇಕು? ಯಾವನನ್ನ ಮಗ ಬಿಡೋದು? ಮೇಲೆ ನಾನು ಕೆಳಗೆ ಪದ್ಮ ಕೆಳಗೆ ಪದ್ಮ ತಗೊಂಡು ಮೊದ್ಲು ಒಡತಾ ಇರೋ ಮನೆಯಿಂದ ಮನಸ್ಸಾಗ ಏನೈತೆ ಅಂತ ಹೇಳಕ್ಕಿಲ್ಲ. ಒಳ್ಳೆ ಗಂಡನಾಗೂ ನಡ್ಕೊಳಕ್ಕಿಲ್ಲ. ಇಂಥ ಒಬ್ಬ ಗಂಡ ಇದ್ದ ಅನ್ನೋದನ್ನ ಮರೆತು ನಿನ್ ತವ್ರ ಮನೆಗೆ ಹೋಗಿ ನೆಮ್ಮದಿಯಾಗಿ ಬದುಕು. ಅಯ್ಯೋ ಅಜ್ಜಿ, ಏನಾಯ್ತು ಅಂತ ಈಗ ಅರ್ತಿದ್ಯಾ ನೀನು? ಏನಾಗ್ಬೇಕು, ಇನ್ನು ಏನಾಗ್ಬೇಕು? ಅಯ್ಯೋ ಪಾಪಿ, ಮದುವೆ ಆದಾಗ್ಲಿಂದನು ಈ ಹುಡುಗಿಗೆ ಕನ್ಯಾಸರನೆ ಬಿಡಿಸಿಲ್ವಲ್ಲೋ. ಈ ಪಾಪ ನಿನ್ನ ಏಳೇ ಜನ್ಮಕ್ಕೂ ಬಿಡಕ್ಕಿಲ್ಲ ಕಣೋ, ಬಿಡಕ್ಕಿಲ್ಲ. ಏ, ಒಂದು ಹೆಣ್ಣು ಹಸುವಿನ ಸಂಕಟನಾದ್ರೂ ತಡ್ಕತಾಳೆ, ಮನಸ್ಸಿನ ಸಂಕಟನ ತಡ್ಕೊಳಕ್ಕಿಲ್ಲ. ಇವತ್ತು ನನಗೊಂದು ವಿಷಯ ಗೊತ್ತಾಯ್ತು. ಮಾವನ ಮಗಳು ಅಂತ ಮರುಕಾಪಟ್ಟು ಕುತ್ತಿಗೆಗೆ ತಾಳೆ ಬಿಗಿದ್ಬಿಟ್ಟೆ. ಇವಳು ಎಲ್ಲಿ ಆದಿ ತಪ್ಪಗಳು ಅನ್ನೋ ಅನುಮಾನ ನಿನ್ನ ಎದೆಯಾಗೆ ಬೇಯ್ತಾನೇ ಐತೆ. ಇವಳು ಇಲ್ಲಿದ್ದು ಶಿಕ್ಷೆ ಅನುಭವಿಸೋಕ್ಕಿಂತ ಅವ್ರ ಮನೆಗೆ ಹೋಗಿ ಸಂತೋಷವಾಗಿರ್ಲಿ. ಅಜ್ಜಿ, ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಕೆಟ್ಕೋಪ ಬತ್ತದ ನೋಡು. ಯಾಕೋ ಯಾಕೋ ಕೋಪ ಬತ್ತೈತೆ? ಮತ್ತೆ ಯಾಕೆ ಅವಳ ಜೊತೆ ಸೇರಕ್ಕಿಲ್ಲ ಅಂತೀಯ? ಇವತ್ತು ಎರಡಾಗೊಂದು ನನಗೆ ಗೊತ್ತಾಗ್ಲೇಬೇಕು. ಏನೋ ಏನೋ ಇವನಲ್ಲಿ ಹೇಳ್ತಾನೆ. ಇನ್ಮೇಲೆ ನಾನು ಸರಿಯಾಗಿ ನೋಡ್ಕೋತೀನಿ ಅಜ್ಜಿ. ಏನ್ ನೋಡ್ಕೋತೀಯ? ಗಂಡನ ನೋಡ್ಕೋತೀನಿ. ಯಾವಾಗ? ನಾಳೆ. ನಾಳೆ ಯಾಕೋ? ಇಲ್ಲ, ಇವತ್ತೇ ಈಗ್ಲೇ ನನ್ನ ಕಣ್ಣು ಮುಂದೆ ನೀನು ಅವಳ ಗಂಡನಾಗಿ ನಡ್ಕೋಬೇಕು. ಎಲ್ಲಿ? ಅವಳ ಕೆನ್ನೆಗೊಂದು ಮುತ್ಕೊಡು. ಕೊಡು ಅಂದ್ರೆ ಕೊಡು. ಏನ್ ಮುಖ ಹಂಗ ನೋಡ್ತೀಯ? ಕೊಡು. ಏನ ಇದು ಮುತ್ತ ಇದೆಯಾ? ಇದೇನ್ ಮುತ್ತ? ಸತ್ತೋರ್ ಕೈಗೆ ಅಡಕೆ ಕೊಟ್ಟಂಗೆ, ಬಂಡೆಗೆ ಸಿಡ್ಗೊಂಡಿಟ್ಟಂಗೆ ಡಮಾರ್ ಅಂತ ಕೊಡು. ಏನ್ ನೋಡ್ತೀಯ? ಕೊಡು. Bye.
ಆದ್ರೆ ಬಿಟ್ಟಿನ ದೇಶ ಚುಂಚುನ್ಕಟ್ಟೆ ಜಾತ್ರೆಯಲ್ಲಿ ಟಗರು ಕಾದಂಗ್ ಕಾದುತ್ತೀಯ ಮೈಸೂರಿನ ಮಲ್ಲರ್ ಮೇಲೆ ಉಳಿ ನುಗ್ದಂಗ್ ಹಾರುತ್ತೀಯ ಮಾಡಿಕೊಳ್ಳಬೇಕು ಆಸೆ ತಾನೆ ಹುಟ್ಟಬೇಕು ಅಲ್ಲಿ ತನಕ ಕಾಯಬೇಕು ಗಂಡನ್ನ ಬೀದಿಗೆಳೆದಲ್ಲೇ ಚೆಂಗುಲಿ 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 ಹೆಲೆ ಅವಳ ಹತ್ರ ಹೋದ್ರೆ ನಾನೇನೋ ತಪ್ಪು ಮಾಡಿದೀನಿ ಅಂತ ಭಯ ಆಗತ್ತೆ ಕಣೋ. ನಿನ್ ಕೈ ಮುಗಿದ್ ಕೇಳ್ಕೊತೀನೋ ಅವತ್ತು ಏನಾಯ್ತು ಅಂತ ಹೇಳೋ. ಇದನ್ನ ಅವತ್ತೇ ಕೇಳಿದ್ರೆ ಹೇಳ್ಬಿಡ್ತೇನೆ.
ಅವತ್ತಿಂದ ಇವತ್ತಿನ ತನಕ ಕೊರಗ್ತಾ ಇದ್ದ. ಹೇಳ್ತೀನಿ ಹೇಳ್ತೀನಿ, ಅವತ್ ಏನಾಯ್ತು ಅಂದ್ರೆ. ಹೋಗಲ್ಲ ನೋಡು, ನನಗೆ ಕೆಲಸ ಸಿಕ್ಕಾಯ್ತು, ನಾ ಕೊಟ್ಟ ಹಣನ ವಾಪಸ್ ಕೊಟ್ಬಿಡು. ತಗೊಂಡ್ ಹಣ ವಾಪಸ್ ಕೊಡೋ ಅಭ್ಯಾಸ ನನಗಿಲ್ಲ. ನಿನ್ ಕೆಲ್ಸಕ್ಕೆ ತಾನೇ ಹಣ ಕೊಟ್ಟಿದ್ದು, ಕೆಲಸ ಕೊಡಿಸ್ತೀನಿ. ಅದು ಕೆಲಸ ಸಿಕ್ಕಾಗ ಇಷ್ಟ ಇದ್ರೆ ಒಪ್ಕೋ, ಇಲ್ಲ ಅಂದ್ರೆ ಕೊಟ್ಟ ಹಣ ಮಾರ್ತಬಿಡು. ಮರ್ಯಾದೆ ಹೇಳ್ತಿದ್ದೀನಿ, ನಾನು ಕೊಟ್ಟ ಹಣ ನನಗೆ ವಾಪಸ್ ಕೊಟ್ಬಿಡು. ಇಲ್ಲ ಅಂದ್ರೆ ಏನು ಮಾಡ್ತೀಯ? ಇಂಥ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲದಕ್ಕೂ ರೆಡಿ ಇರ್ಬೇಕು. ಅದು ಈ ತರ ಒಂದು ದಿನದಲ್ಲಿ ನನ್ನ ತುಂಬ ತಂದ್ಕೊಡ್ಲಿಲ್ಲ ಅಂದ್ರೆ ನಿನ್ನ ಹೆಣೆ ಬಿಡುತ್ತೆ ಅಂತ ರಾಜಕುಮಾರಿ ಹೇಳ್ದ. ಆ ಸಮಯ ಉಪಯೋಗಿಸ್ಕೊಂಡು ಅದು ಬಿದ್ದಿದ್ದು ಕತ್ತಿನ ಎತ್ಕೊಂಡೆ. ಆ ಹುಡುಗನ ಕೊಲೆ ಮಾಡಿ ಬಾವಿಗೆ ನೂಕಿ ಆ ಕೊಲೆನ ರಾಜನೇ ಮಾಡ್ದೆ ಅಂತ ಸುಳ್ಳು ಹೇಳಿದೆ. ಯಾಕೂತ ಯಾಕೂತ ನೀನ್ ನನ್ ಮನೆಗೆ ಕರೆದು ಒಂದೊತ್ತು ಊಟ ಆಗ್ತೀನಿ ನೋಡು. ನೀಯತ್ತಿಗೆ ಅಣ್ಣ, ನಾನು ಕೊನೆಗಾರ ಅನ್ಸ್ಕೊಂಡು ಜೈಲುಗೋದ್ರು ಚಿಂತೆ ಇಲ್ಲ. ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕಣ್ಣ, ಚೆನ್ನಾಗಿರ್ಬೇಕು. ಹೋಗೋಣ, ಅದಕ್ಕೆ ಮನಸ್ಸು ವಹಿಸ್ಬೇಡ. ಹೋಗೋಣ ಹೋಗು. ಅವನು ಹೇಳಿದ್ದೆಲ್ಲ ನಿಜನ? ಅವನು ಹೇಳಿದ್ದೆಲ್ಲ ನಿಜನ? ಹೌದು ಪದ್ಮ. ಅಜ್ಜತ್ರ ಹೇಳಿದ್ದು ಸುಳ್ಳು ಮಾರಾಯ. ಅವಳ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ನಾನು ಬರೀ ವೈದ್ಯನಲ್ಲ, ಹುಡುಗಿಯರ ಮನಸ್ಸನ್ನು ಅರಿತವನು. ಅವಳ ಮನಸ್ಸಿನಲ್ಲಿ ಎಂಥದೋ ಕೊರೆಯಿದೆ ಮಾರಾಯ. ಆ ಕೊರಗು ಎಂಥದಂತ ತಿಳಿದು ಅದನ್ನು ನಿವಾರಿಸಿದರೆ ಅದೇ ಅವಳಿಗೆ ನಿಜವಾದ ಔಷಧಿ. ಇಲ್ಲವಾದಲ್ಲಿ ಅವಳು ಜೀವಂತವಾಗಿರುವುದೇ ಕಷ್ಟ ಮಾರಾಯ. ಹುಷಾರಾಗಿ ನೋಡ್ಕೋ. ಅವಳು ಜೀವಂತವಾಗಿರುವುದೇ ಕಷ್ಟ ಮಾರಾಯ. ಹುಷಾರಾಗಿ ನೋಡ್ಕೋ. Thank you.
ಎಲ್ಲ ಕಟ್ಟಕ್ ನೋಡ್ತಾ ಇದೀಯಾ? ಹೋಗ, ಬೇರೆ ಯಾರಾದ್ರೂ ಸಿಗ್ತಾರೆ. ರಾಜಾ, ರಾಜಾ, ನನ್ ಮಾತ್ ಕೇಳು ರಾಜಾ. ನಾನ್ ಮಾಡಿದ ದ್ರೋಹಕ್ಕೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ಪದ್ಮನಿಗೆ ಮಾತ್ರ ಶಿಕ್ಷೆ ಕೊಡ್ಬೇಡ ರಾಜಾ. ನಾನ್ ನಿನಗ್ ಮೋಸ ಮಾಡಿ ಮದ್ವೆ ಆಗಿದ್ದೇನೋ ನಿಜ, ಆದ್ರೆ ತಾಳಿ ಕಟ್ಟಿದ ದಿವಸದಿಂದ ನಾನ್ ಪದ್ಮನ್ ಮೈ ಮುಟ್ಟಿಲ್ಲ ರಾಜಾ. ನಿನ್ನಡೆಗು ರಾಜಾ. ನೀನ್ ಹೇಳ್ತಾರ ನಿಜನ? ನನ್ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ಪೂಜೆ ಮಾಡೋ ಗಣೇಶನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಪದ್ಮ ಕೆಟ್ಟಿಲ್ಲ ರಾಜಾ, ಪದ್ಮ ಕೆಟ್ಟಿಲ್ಲ. ನಾನ್ ಚಿಕ್ಕವನಿದ್ದಾಗ್ಲಿಂದ್ಲೂ ಅವಳ ಮೇಲೆ ಆಸೆ ಇಟ್ಟಿದ್ರಿಂದ ಈ ರೀತಿ ಕೆಲಸ ಮಾಡ್ಬಿಟ್ಟೆ. ಅವಳಿಗೆ ವಿಷಯ ಗೊತ್ತಾದಾಗ್ಲಿಂದ ಪದ್ಮ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ ರಾಜಾ, ಪದ್ಮ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ. ನೀನ್ ನಿನ್ ಮುಖ ತೋರಿಸಿದ್ರೆ ಸಾಕು, ಪದ್ಮ ಖಂಡಿತ ಬದುಕ್ತಾಳೆ ರಾಜಾ. ನಿನ್ ಕಾಲು ಹಿಡಿದು ಬೇಡ್ಕೋತೀನಿ, ಪದ್ಮ ನಿನ್ನೋಳೆ ರಾಜಾ. ರಾಜಾ, ಪದ್ಮ ನಿನ್ನೋಳೆ ರಾಜಾ. ನನಗೆ ಬೇರೆ ಏನು ಬೇಡ, ಪದ್ಮ ಜೀವಂತವಾಗಿದ್ರೆ ಸಾಕು. ನನ್ ಮಾತು ತಂಬು ರಾಜಾ, ನನ್ ಜೊತೆ ಬಾ ರಾಜಾ, ಬಾ ರಾಜಾ. ಪದ್ಮ, ಯಾರು ಬಂದಿದ್ದಾರೆ ನೋಡು? ನಿನ್ ರಾಜ ಪದ್ಮ, ಕಣ್ಬಿಡು ಪದ್ಮ. ಪದ್ಮ ಇಲ್ಲಿ ನೋಡಮ್ಮ, ನೋಡು ನೋಡು, ರಾಜ ಬಂದಿದ್ದಾನೆ ನೋಡಮ್ಮ. ರಾಜ, ರಾಜ, ನಿನ್ ಪದ್ಮ ರಾಜ, ಇವಳು ನಿನ್ನೋಳು ರಾಜ, ಬದುಕುಳು ರಾಜ. ಎರಡು ಸೇರ್ಕೊಂಡು ಹೋಗೋ ಬರ್ತದೆ ಎಲೆಯ ಬಡದು. ಇವ್ನು ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ಕಳ್ಳು ಕಿತ್ಕೊಂಡ್ ಬಂದ್ಬಿಡ್ತದೆ. ತುಂಬಿರಪ್ಪ, ಒಳ್ಳೆ ತಡೆ ಕೊಡ್ದಂಗ್ ಹೊಡಿತಿಲ್ಲ. ಈಗ ಆದಾಗೋಯ್ತು, ಇನ್ನು ಮುಂದೆ ಆಗಬೇಕಾದ ನೋಡೋಣ. ಸುಮ್ಮನೆ ಹೊಡೋದು ಏನ್ ಪಡೆಯೋ ಇನ್ನ? ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ನಾವೆಲ್ಲರೂ ಪೊಲೀಸ್ ಸ್ಟೇಷನ್ ಮೆಟ್ಟಬೇಕಾಗುತ್ತೆ. ರಾಜಾ, ನೀನ್ ಹೇಳ್ತೀಯ? ಜೋಯಿಸ್ರಿ, ಅವತ್ ನಾ ತಪ್ಪು ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತ ಎಷ್ಟು ಬೇಡ್ಕೊಂಡೆ. ಯಾರಾದ್ರೂ ಒಬ್ರು ನನ್ನ ಮಾತು ನಂಬಿದ್ರ? ಎಲ್ರೂ ಸೇರಿ ನನ್ನ ಪದ್ಮನ ಬೇರೆ ಮಾಡಿ ನಮ್ ಬಾಳಿನ ಹಾಳು ಮಾಡ್ಬಿಟ್ರಿ. ಈ ಕಳ್ಳನ ಮಗ ಇಂತ ಕೆಲಸ ಮಾಡ್ತೇನೆ ಅಂತ ಯಾರು ಗೊತ್ತಿತ್ತು? ಇನ್ನೇನೆಲ್ಲ ಮುಗಿತಲ್ಲ, ಮುಂದಾಗೋದ್ ನೋಡಿ. ಆಗ್ಬೇಕಾಗಿರೋದಿಷ್ಟೇ, ಈಗ್ಲಾದ್ರೂ ನನ್ ಮಾತು ಕೇಳಿ. ಯಾವ ಸಂಪ್ರದಾಯನ ನೋಡದೆ ಪದ್ಮನ್ಗೂ ನನ್ಗೂ ಮದುವೆ ಮಾಡ್ಕೊಡಿ. ಎಲ್ಲ ಆದ್ರೂ ಆ ಹುಡುಗಿ ನಿನ್ನ ಮನಸ್ಸು ಬಿಟ್ಟೋಗಿಲ್ಲ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆಯಪ್ಪ. ಆದ್ರೆ ಆ ಹುಡುಗಿ ಅವನ ಜೊತೆಲಿ 3 ತಿಂಗಳು ಸಂಸಾರ ಮಾಡಿದ. 3 ತಿಂಗಳೇನು, 3 ವರ್ಷ ಆಗಿದ್ರು ನಾನು ಪದ್ಮನ್ನೇ ಮದುವೆ ಆಗೋದು. ಹುಡುಗನ ಮನಸ್ಸಿನಾಗ ಏನೈತೆ ಅಂತ ನಮಗೆ ಚಂದ ಗೊತ್ತಾಗೋಯ್ತು. ಆದ್ರೂ ಹುಡುಗಿ ಮನಸ್ಸಿನಾಗ ಏನೈತೆ ಅಂತ ನಾವು ತಿಳ್ಕೋಬೇಕಲ್ಲ. ಯೋ, ಆ ಹುಡುಗಿನೇನ ಕೇಳೋದು? ಊರಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡವನೆ, ಅದಾಗಿದ್ ಮದ್ವೆನ? ತಿತಿ, ಈ ಮನೆಯಾಳ ಮಾಡಿದ ಕೆಲಸ ಕೇಳ್ದಾಗ್ಲಿಂದ ಆ ಹುಡುಗಿ ಬುದ್ಧಿನೇ ಕೆಟ್ಟು ಮಂಕಿಡ್ ಕೂತ್ಬಿಟ್ಟವಳೆ. ಆ ಹುಡುಗಿ ತಾನೇ ಬಾಯ್ ಬಿಟ್ಬಿಟ್ಟು ನಮ್ಮಿಬ್ಬರನ್ನ ಒಂದ್ ಮಾಡ್ಸಿ ಅಂತ ಕೇಳ್ತಾರ? ನಾವೇ ಹಿರೀಕರು ಅವರಿಬ್ಬರನ್ನ ಒಂದ್ ಮಾಡಿಸ್ಬೇಕಪ್ಪ. ಏನಪ್ಪ, ನಾವ್ ನಾವೇ ಮಾತಾಡಿದ್ರೆ ಹೆಂಗೆ? ಎಣ್ಣೆ ತವರು ಮಾತಾಡ್ಲೆ. ಅದೇ ಹೇಳಕ್ಕಾಯ್ತದೆ? ಅವ್ನ್ ಮಾಡಿರೋ ಕೆಲಸ ನೋಡಿದ್ರೆ ನಮ್ಗೆ ತಡ್ಕೊಳಕಾಯ್ಕಿಲ್ಲ. ಇನ್ನು ಎಣ್ಣೆ ತಿರೋರ್ಗೆ ಅವ್ರ ಮನ್ಸ್ಗೆ ಎಷ್ಟು ನೋವಾಗಿರ್ಬಾರ್ದು. ಅದಕ್ಕೋಸ್ಕರ ಮಾತಾಡದೆ ಇರಕ್ಕಾಯ್ತದಾ? ಅದಕ್ಕೆ ಇವರೇ ಒಂದ್ ತೀರ್ಮಾನ ತಗೋಬೇಕು. ಕೌಡ್ರಿ, ಇದು ಮನೆ ವಿಷಯ ಆಗಿದ್ರು ಕೂಡ ಭೇದ ಭಾವ ಇಲ್ದೇನೆ ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನ ಕೊಡಿ. ಒಂದು ಹೆಣ್ಣಿನ ತಂದೆ ಅನ್ನೋದಕ್ಕಿಂತ ಪಂಚಾಯತಿ ಹಿರಿನಾಗಿ ಮಾತು ಹೇಳ್ತಾ ಇದ್ದೀನಿ. ಪದ್ಮನಿಗೂ ರಾಜನಿಗೂ ನಾಳೆನ ಮದುವೆ ಏರ್ಪಾಡು ಮಾಡಿ. Oh, my God.
ಪದ್ಮವ್ವ, ನನ್ ಮಾತು ಕೇಳು ಪದ್ಮವ್ವ, ಪದ್ಮವ್ವ ನನ್ ಮಾತು ಕೇಳು ಪದ್ಮವ್ವ, ಈ ಮನೆ ಬಿಟ್ಟು ಹೋಗ್ ಬೇಡ ಕಣವ್ವ, ಈ ಮನೆ ಒಂದು ದಾಟ್ ಬೇಡ ಕಣವ್ವ ಪದ್ಮವ್ವ, ಬೇಡ ಕಣವ್ವ ದಾಟ್ ಬೇಡ ಕಣವ್ವ, ಈ ಮನೆ ಮಾನ ಮರ್ವಾದೆಯೆಲ್ಲ ನಿನ್ ಕೈನಲ್ಲೈತೆ ಕಣವ್ವ, ನಿನ್ನಮ್ಮ ಯಾರು ನೋಡು, ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಪದ್ಮವ್ವ, ಹೋಗ್ಬೇಡ, ನಿನ್ ಕಾಲ್ ಹಿಡಿದು ಕೇಳ್ಕೊತೀನಿ, ಹೋಗ್ಬೇಡ ಕಣವ್ವ, ಹೋಗ್ಬೇಡ ಪದ್ಮವ್ವ. ಯಾಕೋ ನನ್ನ ಮನಸ್ಸೇ ಸರಿಯಿಲ್ಲ, ಆ ಪಾಪಿ ನನ್ನ ಮಗಳ ಬಾಳನ್ನೇ ಹಾಳು ಮಾಡಿಬಿಟ್ಟ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೈ ಉರಿದು ಹೋಗುತ್ತೆ. ಶನಿ ಬಿಡ್ತು ಅಂತ ಆದದ್ನೆಲ್ಲ ಮರ್ತು ಬಿಡಿ ಗೌಡ್ರೆ, ಯಾವ ದೇವ್ರ ಆಶೀರ್ವಾದನೋ ಏನೋ, ಕಿತ್ತೋ ಜೋಡಿ ಒಂದಾಗ್ತಾ ಇದೆ, ಮುಂದಾಗೋ ಮದುವೆ ಏನಾದ್ರೂ ಚೆನ್ನಾಗಿ ನಡೀಲಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ನೀವೇನ್ ನಿಮ್ ಹೆಂಡತಿ ಜೊತೆ ಸಂಸಾರ ಮಾಡ್ತಿದ್ದೀರಾ, ಇಲ್ಲ ಕಾಡು ಪ್ರಾಣಿಗಳು ಹುಟ್ಟಿದ್ದೀರಾ, ಇದೇನಾ ನಿಮ್ಮ ಅಪ್ಪ ಅಮ್ಮ ಕಲ್ಸಿರೋ ರೀತಿ? ಅಲ್ಲ, ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ಯಾವನಾದ್ರೂ ಇಷ್ಟಪಟ್ಟು ನಿಮ್ ಹೆಂಡತಿನ ಕೇಳಿದ್ರೆ ನೀವು ಕಟ್ಟಿರೋ ತಾಳಿನ ಕಿತ್ ಹಾಕಿ ಅವನ ಜೊತೆಲೇ ಕಳ್ಸಿಕೊಡ್ತೀರಾ? ನೋಡ್ ಕೆಂಪಿರವ್ವ, ನಾವು ನಾಲ್ಕು ಜನ ಹಿರಿಯರು ಸೇರಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಮಾತಾಡಿ ಈ ಮದುವೆನ ಗೊತ್ತು ಮಾಡಿದೀವಿ. ಏನ್ ಪುರೋಹಿತ್ರೆ, ಗೂಳಿನ ಕಟ್ಟಾಕೋ ಗೂಟಕ್ಕೆ ಕುರಿನ ಕಟ್ಟಾಕೋ ಹಾಗೆ ಗಂಡನ್ನೇ ಬದಲಾಯಿಸ್ತಾ ಇದ್ದೀರಲ್ಲ, ಇದಕ್ಕೇನು ಮದುವೆ ಅಂತಾರಾ? ಬಾಯಿ ಮುಚ್ಚು, ಎಷ್ಟು ಮಾತಾಡ್ತೀಯ? ನಿನ್ನ ಮೊಮ್ಮಗ ನನ್ನ ಮಗಳಿಗೆ ಮೋಸ ಮಾಡಿ ಅವಳು ಕುತ್ತಿಗೆ ತಾಳಿ ಕಟ್ಟಿದ್ನಲ್ಲ, ಆ ಕರ್ಮನ ಮದುವೆ ಅಂತೀಯ? ಅವನು ಮಾಡಿ ಸರಿ ಅಂತ ಹೇಳಕ್ಕೆ ನಾ ಬರ್ಲಿಲ್ಲ, ಅವಳು ಮ್ಯಾಕಿಟ್ಟಿದ್ ಪ್ರೀತಿನಾಗೆ ಇಂಥ ತಪ್ಪು ಕೆಲಸ ಮಾಡ್ಬಿಟ್ಟ, ಅವಳ ಜೊತೆಯಾಗಿ ಮೂರು ತಿಂಗಳು ಸಂಸಾರನೂ ಮಾಡ್ಬಿಟ್ಟವನೆ. ಚೆನ್ನಪ್ಪ ಪದ್ಮನ ಮೇಲೆ ಪ್ರಾಣನೇ ಮಡಿಕೊಂಡವನೆ, ದೊಡ್ಡ ಮನಸ್ಸು ಮಾಡಿ ಅವನ ತಪ್ಪನ್ನ ಕ್ಷಮಿಸ್ಬಿಡು. ಕೆಂಪಿರವ ಹೇಳೋದು ಸರಿನೇ, ಪದ್ಮ ಮದ್ವೆ ಆಗದಿರೋ ಹುಡುಗಿ ಆಗಿದ್ರೆ ಅವಳ ಆಸೆ ಪಟ್ಟವನ ಜೊತೆ ಕಳಿಸ್ಬೋದಾಗಿತ್ತು. ಅವಳಿಗೆ ಅವನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೊಸಲು ದಾಟ್ ಬಂದ್ಲು. ನಾವು ಶಾಸ್ತ್ರ ಸಂಪ್ರದಾಯ ಅಂತ ಭಯ ಬಿದ್ದು ಬಾಳ್ಬೇಕಾದ ಹುಡುಗಿನ ಮತ್ತೆ ಅವನ ಜೊತೆ ಸೇರಿಸಿದ್ವಿ ಅಂತ ಇಟ್ಕೊಳ್ಳಿ, ಇಷ್ಟ ಇಲ್ದಿರೋನ್ ಜೊತೆ ಸೇರಿಸ್ಬಿಟ್ರಲ್ಲ ಅನ್ನೋ ಕೊರಗ್ನಲ್ಲಿ ನಾಳೆ ಆ ಹುಡುಗಿ ನೇಣಾಕೊಂಡ್ರೆ ಅದಕ್ಕೆ ಯಾರು ಹೊಣೆ? ರಾಕೆಟ್ ಆಗಿ ಹೋಗಿ ಚಂದ್ರಲೋಕನ ಕಂಡಿಡಿದು ಬಿಟ್ರು, ಜಾಕೆಟ್ ಹಾಕೊಂಡಿರೋ ಹೆಂಗಸ್ರ ಮನಸ್ಸನ್ನ ಯಾವನಾದ್ರೂ ಕಂಡಿಡ್ದಿದ್ದೀರನಯ್ಯ? ಓ ಕೆಂಪಿರವ್ವ, ಅರ್ಥವಿಲ್ಲದ ಮಾತು ಯಾಕಾಡ್ತೀಯ? ಅವರಿಬ್ರಿಗಿದ್ದ ಗೆಳೆತನ ಇಡೀ ಊರಿಗೆ ಗೊತ್ತಿಲ್ವಾ? ಹೌದಪ್ಪ, ಅವನ್ಗಿರೋ ವಯಸ್ಸಿಗೂ ಅವನ್ ಓದಿರೋದಕ್ಕೂ ಯಾರ ಜೊತೆ ಬೇಕಾದ್ರೂ ಮದುವೆ ಮಾಡ್ಬೋದಾಗಿತ್ತು, ಮೂರ್ ತಿಂಗಳು ಇನ್ನೊಬ್ಬನ ಜೊತೆ ಇದ್ದು ಕೆಟ್ಟೋಗಿದ್ರುವೆ, ಅವಳನ್ನೇ ಯಾಕೆ ಒಪ್ಕೊಂಡ ಹೇಳು? ಅವಳ ಮೇಲೆ ಆಟನ್ ಪ್ರೀತಿ ಇಟ್ಕೊಂಡಿರೋದಕ್ಕೆ ಮದುವೆಗೆ ಒಪ್ಕೊಂಡಿರೋದು? ನೋಡಿ, ನಾನ್ ಮೈ ಮಾರ್ಕೊಂಡು ಜೀವನ ಮಾಡೋಳು, ಇವತ್ತೊಂದು ನಿಜ ಹೇಳ್ತೀನಿ. ಚೆನ್ನಪ್ಪನವ್ರಿ ಊರಿಗೆ ಬಂದ ತಕ್ಷಣ ಪದ್ಮ ನೋಡ್ಕೊಂಡು ನಮ್ಮನೆಗೆ ಬಂದ್ರು, ನಾನೇ ಪದ್ಮ ಅಂತ ತಿಳ್ಕೊಂಡು ನಾನು ಇನ್ನೊಬ್ಬನ ಜೊತೆ ಮಲಗಿದ್ ನೋಡಿ ಕೂಡ ಅವ್ರು ಇದನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಡು, ನಾವಿಬ್ರು ಮದುವೆ ಆಗಿ ಸಂತೋಷವಾಗಿರೋಣ ಅಂತ ಹೇಳಿದ್ರೆ ನಾ ಚೆನ್ನಪ್ಪನವರು? ನೀವೇನ್ರ ತೀರ್ಮಾನ ಹೇಳೋದು? ಕರೀರೋ ಅವಳನ್ನ, ಈ ಮದುವೆ ತನಗೆ ಒಪ್ಪಿಗೆ ಇದೆ ಅಂತ ಪದ್ಮ ತನ್ನ ಬಾಯಾರೆ ಹೇಳಿ, ಅವಳು ಒಬ್ಬ ತಂದೆ ತಾಯಿ ಹುಟ್ಟದೋಳು ಕಣ್ರು, ಕರೀರೋಳ್ನ ಕರೀರೋ. ಇಲ್ನೋಡಿ, ಅವ್ರು ತಗೊಂಡ್ ತೀರ್ಮಾನನ ಯಾರಿಂದು ಬದಲಾಯಿಸೋಕ್ಕಾಗಲ್ಲ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ತಿಳ್ಕೊಂಡೇನೆ ಅವ್ರು ನಾಳೆ ದಿನ ಮದ್ವೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರಲ್ಲಿ ಯಾರು ತಲೆ ಹಾಕ್ಬೇಡಿ, ಸಾಧ್ಯವಾದ್ರೆ ನಾಳೆ ಮದ್ವೆಗೆ ಬನ್ನಿ. ಶ್ರೀರಂಗಪಟ್ಟಣ ತಾಲೂಕಿನ ಮಜ್ಜಿಗೆಪುರ ಗ್ರಾಮಕ್ಕೆ ಸೇರಿದ ಪಂಚಾಯಿತಿ ಮುಖ್ಯಸ್ಥರು ಶಂಕರೇಗೌಡರ ಮಗಳು ಪದ್ಮಳಿಗೂ, ಇದೇ ಗ್ರಾಮದ ಕೃಷ್ಣೇಗೌಡರ ಮಗ ಚನ್ನೇಗೌಡನಿಗೂ ನಡೆದ ಮದುವೆ ಮೋಸದಿಂದ ಆದ ಮದುವೆ ಎಂದು ತಿಳಿದು ಬಂದ ಕಾರಣ ಈ ಮದುವೆಯನ್ನು ಇಂದಿಗೆ ಮುರಿದು ಹಾಕಿ ಅವರಿಬ್ಬರಿಗಿದ್ದ ಎಲ್ಲಾ ಸಂಬಂಧಗಳನ್ನು ಮುರಿದು ಮೇಲೆ ಹೇಳಿದ ಪದ್ಮಳನ್ನು ಇದೇ ಮಜ್ಜಿಗೆಪುರದಲ್ಲೇ ವಾಸವಾಗಿರೋ ರಾಜ ಎಂಬವರನಿಗೆ ಎರಡನೇ ಮದುವೆ ಮಾಡಿಸಿಕೊಡೋ ಹಾಗೆ ಮಜ್ಜಿಗೆಪುರದ ಪಂಚಾಯಿತಿ ಸದಸ್ಯರು ಈ ದಿನದಂದು ತೀರ್ಮಾನಿಸಿದ್ದಾರೆ. ಬೇಗ ಕರ್ಕೊಂಡ್ಬನ್ನಿ, ಮುಹೂರ್ತಕ್ಕೆ ಗೊತ್ತಾಗುತ್ತೆ, ಆಮೇಲೆ ಹೋದ್ಸಲ್ದಾಗ ಪೊಲೀಸರು ಬಂದ್ಬಿಟ್ರೆ ನನಗೆ ಮಂತ್ರ ಎಲ್ಲ ಮರ್ತು ಹೋಗುತ್ತೆ. ಪಾಪ, ನನಗೆ ಬಾಳ್ಕೊಡ್ತಿರೋದು ರಾಜ, ಅವರೇ ತಾಳಿ ಬಿಸ್ಲಿ. ಮಾವ ಪದ್ಮ ಹೇಳಿ ಸರಿ, ನಾನೇ ಆ ತಾಳಿ ತೆಗಿತೀನಿ.
ರೆಡಿಯಾಗಿದ್ದೀನಿ ಅಂತ ಹೋಗವ್ರ ಹತ್ರ ಹೇಳು. ಸರಿ ಅಕ್ಕ, ಮುಹೂರ್ತಕ್ಕೆ ರೆಡಿ ಆಗಿದ್ದಾರೆ, ನೀವು ಹಸೆ ಮನೆ ಮೇಲೆ ಕೂತ್ಕೋಬೇಕಂತೆ. ಈ ಮದುವೆ ನಂಗೆ ಬೇಡ. ರಾಜಾ, ಏನ್ ಮಾತಾಡ್ತಾ ಇದೀಯಾ? ಈ ಮದುವೆ ನಂಗೆ ಇಷ್ಟ ಇಲ್ಲ ಮಾವ. ಯಾಕೆ ಇಷ್ಟ ಇಲ್ಲ? ಬೇಡ, ಖಂಡಿತ ಬೇಡ. ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಅಪ್ಪ ನಿಲ್ಸಿ. ಅವನು ಏನು ಯೋಚನೆ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಪ್ಪ. ಇನ್ನೊಬ್ಬನ ಹೆಂಡತಿಗೆ ಗಂಡ ಆಗೋಕೆ ಅವನ ಮನಸ್ಸು ಒಪ್ಪಬಹುದು, ಆದ್ರೆ ಇನ್ನೊಬ್ಬನ ಮಗುಗೆ ಅಪ್ಪ ಆಗೋದಕ್ಕೆ ಅವನ ಮನಸ್ಸು ಒಪ್ತಾ ಇಲ್ಲ. ತಲೆ ಕೆಡಿಸ್ಕೋಬೇಡ ರಾಜಾ, ಆಸ್ಪತ್ರೆಗೆ ಹೋದ್ರೆ 5 ನಿಮಿಷದ ಕೆಲಸ ಅಷ್ಟೇ. ಈಗ ಹೋಗಿ ತೆಗೆಸ್ಬಿಟ್ಟು ಬಂದು ತಾಳಿ ಕಟ್ಟಿಸ್ಕೊಳ್ಳು, ಇಲ್ಲ ತಾಳಿ ಕಟ್ಟಿದ ಮೇಲೆ ಇಬ್ರು ಜೋಡಿಯಾಗಿ ಹೋಗಿ ತೆಗೆಸೋಣ. ಹೇಗೆ ಹೇಳಿದ್ರೆ ಹಾಗೆ? ಏನೇ ತುಳಾಯಿಸ್ತಾ ಇದೀಯಾ? ನೀನ್ ಕೆಟ್ಟೋಗಿಲ್ಲ ಅಂತ ಅವ್ನು ಹೇಳಿದಕ್ಕೆ ನನಗೆ ಮದ್ವೆಗೆ ಕೊಪ್ಪಿತು. ಜೈಲ್ ನಲ್ಲಿದ್ದೆ ನಿನ್ನ, ಅವರೇ ಹೊರಗೆ ಕರ್ಕೊಂಡು ಬಂದಿದ್ದು ಅಂತ ಅಜ್ಜಿ ಹೇಳ್ದಾಗ್ಲೇ ಅವ್ರು ನಿನ್ನ ಹತ್ರ ಎಲ್ಲಾ ನಿಜನು ಹೇಳಿ ಒಪ್ಸಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಏ ಸಾಕ್ ಸುಮ್ಮನೆ ಗರ್ದಿ ತರ ಮಾತಾಡ್ಬೇಡ. 7 ವರ್ಷ ನನ್ನ ಜೊತೆ ಓಡಾಡಿ, ಈಗ ಅವನ್ ಪಿಂಡನ ನೀನು ಹೊಟ್ಟೆ ಒಳಗೆ ಇಟ್ಕೊಂಡು ಮತ್ತೆ ನನ್ನ ಕೈಲೇ ತಾಳಿ ಕಟ್ಸ್ಕೊಳಕ್ ಬಂದಿದೆಯಲ್ಲ, ನಿನಗೂ ಸೂಳೆಗೂ ಏನ ವ್ಯತ್ಯಾಸ? ನೋಡಿದ್ರಪ್ಪ ನಿಜ ಹೇಗ್ ಹೊರಗ್ ಬಂತು ಈ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಾಗ್ಲಿಂತಾನೆ ಈ ಮದ್ವೆಗೆ ನಾನು ಒಪ್ಕೊಂಡಿದ್ದು. ಏನು ಅಂದೆ? ನನ್ನ ಸೂಳೆ ಅಂದೆಲ್ಲ? ಮೈಗೂ ಮನಸ್ಸಿಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಇರೋ ಕಾಡು ಮೃಗ ನೀನು. 3 ತಿಂಗಳು ಅವ್ರ ಜೊತೆ ಇದ್ದು ಬಂದಿದ್ದಕ್ಕೆ ನನಗೆ ಸೂಳೆ ಸೂಳೆ ಅನ್ನೋ ಪಟ್ಟ ಕೊಟ್ಟೆ. ಆದ್ರೆ ನಿನ್ನ ಜೊತೆ 2 ವರ್ಷ ಊರೆಲ್ಲ ಸುತ್ತು ಬಂದಿದ್ರು, ಅವ್ರು ನನಗೆ ಹೆಂಡ ತಿನ್ನೋ ಸ್ಥಾನ ಕೊಟ್ರು. ನೀನು ನನ್ನ ದೇಹನ ಬಯಸ್ದೆ, ಆದ್ರೆ ನಿನಗೆ ಸಿಗ್ಲಿಲ್ಲ. ಅವ್ರು ನನ್ನ ಮನಸ್ಸನ್ನ ಪ್ರೀತಿಸಿದ್ರು. ನನ್ನ ದೌರ್ಭಾಗ್ಯ ನಾನದನ್ನ ಅವ್ರಿಗೆ ಕೊಡ್ಲಿಲ್ಲ. ದೇವರಂತ ನನ್ನ ಗಂಡನ ಮೇಲೆ ಕೋಪ ಮಾಡ್ಕೊಂಡು ನಾನಿದ್ದ ದೇವಸ್ಥಾನದ ಹೊಸಲು ದಾಟಿ ಬಂದಿದ್ದು ತಪ್ಪೆ. ಆದ್ರೆ ತಾಯಿಲ್ಲದ ನನಗೆ ತಾಯಿಯಾಗಿ ನಿಂತವಳು ಅಜ್ಜಿ. ನಿನ್ನೆ ರಾತ್ರಿ ಅವಳ ಮಾತು ಕೇಳಿ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡೆ. ಮದುವೆ ಅನ್ನೋದು ಒಂದು ಹೆಣ್ಣಿಗೆ ಹುಟ್ಟು ಸಾವಿನ ಥರ, ಜೀವನದಲ್ಲಿ ಒಂದೇ ಸಲ ಬರೋದು. ಅದ್ ನನಗೆ ಯಾವಾಗ್ಲೂ ಬಂದಾಯ್ತು. ಒಂದು ಹೆಣ್ಣಿನ ಕೊರಳಲ್ಲಿರೋ ಮಾಂಗಲ್ಯನ ತೆಗಿಬೇಕು ಅಂದ್ರೆ ಅದು ಗಂಡ ಸತ್ತಾಗ ಮಾತ್ರ. ಪದ್ಮಾ ಪದ್ಮಾ, ಕಣವ್ವ ನೀನು, ನಿನ್ನ ಒಂದೊಂದು ಮಾತು ಮುತ್ತು ಮುತ್ತುಗಳಿದ್ದಾಗಿತ್ತು ನನ್ನ ತಾಯಿ. ಈ ಮಾತನ್ನ ನನ್ನ ಮೊಮ್ಮಗ ಚೆನ್ನಾಗಿ ಕೇಳಿಸ್ಕೊಂಡಿದ್ದಿದ್ರೆ ಆಕಾಶಕ್ಕೂ ಭೂಮಿಗೂ ಜಿಗಿದು ಕುಡಿದಾಡಬಿಡ್ತಿದ್ದ. ಸಂತೋಷದಿಂದ ಹಿಕ್ಕೋಗ್ತಿದ್ದ ನನ್ನ ತಾಯಿ. ನನ್ನ ಬಂಗಾರಿ ಕಣಿ ನೀನು. ಅಗ ಅಗ ಬಾವ ಬಿಟ್ಟದ ಮೇಲಿಂದ ಬಿದ್ದೋಗ್ಬಿಟ್ಟು ಯಾವ್ದಾರು ಬಿದ್ದಲ್ಲಯ್ಯ? ಅಷ್ಟೇ ನಾನೇನ್ ಮಾಡಿ ಸರ್, ಬೇಡ ಬೇಡ ಅಂದ್ರು ಬಂದ್ ಬಿದ್ಬಿಟ್ಟ. ಬಿತ್ತೋ ಸತ್ತೋದನ್ನ ನೋಡ್ರಯ್ಯ. ನಾನು ಇನ್ನು ಸತ್ತಿಲ್ವಾ? ಪಾಪ ತಂದೆ ಬಾರಯ್ಯ, ಸಾಯೋದಕ್ಕೆ ಬೇರೆ ಜಾಗ ಸಿಕ್ಕಿಲ್ವಾ? ಇದೇ ಜಾಗ ಬೇಕಾಗಿತ್ತ ನಿಂಗೆ? ಅಯ್ಯೋ ಎಂತ ಸೂಪರ್ ಶಾಟ್ ಕಂಪೋಸ್ ಮಾಡಿದ, ಎಲ್ಲ ಹಾಳು ಮಾಡ್ಬಿಟ್ಟಿ ಅಲ್ಲ ತಂದೆ. ಎಂತ ಸಾರ್ ಸಾರ್ ನೆಕ್ಸ್ಟ್ ಎಲ್ಲ ಏನೋ ಕೊಟ್ಬಿಡ ಸಾರ್. ಏನಮ್ಮ ಇವ್ರು ನಿಮಗೆ ಬೇಕಾದವರ? ಬೇಕಾದವರ? ಇವರು ನನ್ನ ಗಂಡರೇ. ಗಂಡನ? ಈ ಭೂಮಿ ಮೇಲೆ ಲಾಯಕ್ಕಿಲ್ಲ ಕಣೆ. ಇಂಥ ಸುಂದರವಾದ ಹೆಂಡತಿ ಹಿಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದೆಯಲ್ಲ, ನಿನ್ನೊಬ್ಬ ಮನುಷ್ಯನ ಉಣ್ಣೆ ಮಾಡಿದೆ. ಒಳ್ಳೆ ಟೈಮ್ನಲ್ಲಿ ಈ ಹುಡುಗಿ ಕೊಡಕ್ಕೆ ತಾಳಿ ಕಟ್ಟಿದೆ, ಅದಕ್ಕೆ ಬದುಕೊಂಡೆ. ನೋಡಯ್ಯ ನಿನಗೋಸ್ಕರ ಓಡೋಡು ಬಂದವಳೆ, ಅದು ಹೆಂಗಯ್ಯ ಮನಸ್ಸು ಬಂತು ನಿಮಗೆ ಸುಸೈಡ್ ಮಾಡ್ಕೊಳಕ್ಕೆ? ಮೊದಲು ಮನೆ ಕರ್ಕೊಂಡೋಗಿ ಸಂಸಾರ ಮಾಡತ್ಕಲಿ, ನಿಮಗೆಲ್ಲ ಹೆಂಡತಿ ಮಕ್ಕಳು ಯಾಕಯ್ಯ? ನೀವೆಲ್ಲ ಕೆಲಸನೂ ತಪ್ಪು ತಪ್ಪಾಗಿ ಮಾಡಿದ್ರಿ, ಆದ್ರೆ ನೀವು ಮಾಡಿದ ಒಂದೇ ಒಂದು ಒಳ್ಳೆ ಕೆಲಸ ಯಾವ್ದು ಗೊತ್ತಾ? ನೀವು ನನ್ನ ಪ್ರೀತಿಸಿದ್ದು. ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ರಿ.
ನಿಮಗೋಸ್ಕರ ನಾನು ಅಲ್ಲಿಂದ ಓಡೋಡ್ ಬಂದು ಕಾಲೆಲ್ಲ ನೋಯ್ತಾ ಇದೆ. ಒಂದು ಹೆಜ್ಜೆನೂ ಮುಂದಿಡಕ್ ಆಗ್ತಿಲ್ಲ. ನೀವೇ ನನ್ನ ಎತ್ಕೊಂಡು ಹೋಗ್ಬೇಕು. ಎತ್ಕೊಳ್ಳಿ ಎತ್ಕೊಳ್ಳಿ ಅಂದ್ರೆ ಎತ್ಕೊಳ್ಳಿ. ಚಲ್ಲೆ 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 ಜಲ್ಲೆ 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 ಸಿಹಿಗೆ ಡಂಕಿಲ್ಲ ರತಿಗೆ ಡಂಕಿಲ್ಲ ಪ್ರಣಯದ